ದುಡ್ಡಿಲ್ದೆ ನನ್ನ ಅಂಗಡಿ ಕಳ್ಳಿಡ ಬೇಡ ಅಂತ ಎಸ್ ಅಲ್ಲಿ ಹೇಳಿದ ನಿನಗೆ ಅದ್ಯಾಕೆ ಹಿಂಗ್ ಆಡ್ತೀಯಪ್ಪ ಅಲ್ಲ ನನ್ ದುಡ್ಡು ಕೊಟ್ಟದಂಗೆ ಊರ್ ಬಿಟ್ಟು ಹೊಂಟೋಯ್ತೀವನ ಒಂದ್ ಪ್ಯಾಕೆಟ್ ತೈತಾಗಿ ಅದ್ ಯಾಕ ಹಂಗಾಡ್ತೀವ ನೋಡ್ಲ ಒಳ್ಳೆ ವ್ಯಾಪಾರ ಆಗ ಟೈಮಲ್ಲಿ ಇಲ್ಲಿ ಕುತ್ಕೊಂಡು ಪುರಾಣ ಓದ್ಬೇಡ ಸುಮ್ನೆ ಹೊಂಟೋಗ್ ರಂಗಣ್ಣ ಬತ್ತಾರಿಕೆ ನನ್ನ ಹಣೆಗ್ಲು ಹ್ಞೂ ಬೇಡ 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 ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನನ್ನ ಮಕ್ಕಳ ಹಣೆಗೂ ತಂದು ಕೊಡ್ತೀವಿ ಒಂದೇ ಒಂದು ಪ್ಯಾಕೆಟ್ ಕೊಟ್ಬಿಡೋಣ ನಾಳೆನ ದುಡ್ಡೇನ ಆಕಾಶದ ಉದುರ್ತದ ನಿನ್ನ ಹೆಂಡ್ರು ಕೂಲಿ ನಾಲಿ ಮಾಡಿ ತರ್ತಿದ್ದ ದುಡ್ಡನ್ನ ಎದುರಿಸಿ ಬೆದರಿಸಿ ಕಿತ್ಕೊಂಡು ಬರ್ತಿದ್ದೆ ಈಗ ಅವಳ ಕಾಲನ್ನು ಮುರಿದು ಕುಣಿಸಿದೀಯಾ
ಇಲ್ಲೆಲ್ಲ ಬತ್ತ ದುಡ್ಡು ನಿಂಗೆ ಒಂದು ಪ್ಯಾಕೆಟ್ ಕೊಡೋಣ ಅಂದ್ರೆ ಇಲ್ಲುದಲ್ಲ ಮಾತಾಡ್ತಲ್ಲ ಎದಲ್ಲ ನಮಸ್ಕಾರ ಸೀನಣ್ಣ ನಮಸ್ಕಾರ ಒಂದು 10 ರೂಪಾಯಿ ಇದ್ರೆ ಕೊಡಣ್ಣ ಆಯ್ 10 ರೂಪಾಯಿ ಮಕ್ಕ ನೋಡಿ ಯಾವ ಕಾಲ ಸುಂಕಿರೋದನಪ್ಪ ಒಂದು ಪ್ಯಾಕೆಟ್ ಕೊಡು ನಮ್ ಕೇಳ ನತರ ಮಾತಾಡ್ತಿದ್ದಲ್ಲ ಮಡಿಕ ನನ್ ಬಾಕಿ ಇಟ್ಕೊಂಡು ಕೊಡಯ ಬೇಗ ಪ್ಯಾಕೆಟ್ ನ ದುಡ್ಡು ದುಡ್ಡು ಅಂತ ಸಾಯಿದ್ದಲ್ಲ ಇವ್ರು ಅಪ್ಡೇ ಸಂಪಾದನೆ ಮಾಡ್ರಿ ದುಡ್ಡು ಹೋಗಿ ನನ್ ಮಕ್ಕಳ ಪ್ಯಾಕೆಟ್ ಕೊಡೋ ಕಾಸುದ್ರೆ ಕೊಡಲ್ಲ ಅಂತೀರ ಕುಡ್ಕೊಂಡ್ ಬಿದ್ದಿದ್ದ ಅಪ್ಪಯ್ಯನ ಹರೀಶ್ ಅಣ್ಣನುವೆ ಕೃಷ್ಣಣ್ಣನುವೆ ಹೊತ್ಕೊಂಡ್ ಬತ್ತವ್ರೆ ಮನೇಲಿ ಗಂಜಿ ಕಾಯ್ಸಕ್ಕೂ ಗತಿ ಇಲ್ಲ ಅಂದ್ರೆ ನನ್ ತವ ದುಡ್ಡು ಇಲ್ಲ ಅಂತ ಹೇಳಿ ಅಲ್ಲೋಗಿ ಕುಡ್ಕೊಂಡ್ ಬಿದ್ದವ್ನ ಇಂಥವ್ರು ಇದ್ದಷ್ಟು ಸತ್ತಷ್ಟು ಇವನ ಹತ್ರ ಹೇಗೆ ಹೇಗೆ ನನ್ಗೂ ಸಾಕಾಗೋಗ್ಬಿಟ್ಟದೆ ನೀನ್ ಯಾಕೆ ಕಳ್ತಿಯ ಸುಮ್ಕಿರವ ಇದೆಲ್ಲ ಇದ್ದಿದ್ದೆ ತಾನೆ ಮನೇಲಿ ಗಂಜಿ ಬೇಸಕ್ಕೂ ಏನು ಇಲ್ಲ ಅಂದ್ರೆ ನೀನ್ ಮಾತ್ರ ಹೊಟ್ಟೆ ತುಂಬಾ ಕುಡ್ಕೊಂಡ್ ಬಂದಿದ್ಯಾ ಮಕ್ಕಳು ಹೊಟ್ಟೆ ಹಸ್ಕೊಂಡ್ ಕುಂತವೆ ನಿನ್ ಮಕ್ಕಳಿಗೆ ಬೆಂಕಿ ಆಗ ಕಟ್ಕೊಂಡ್ ಹೆಂಡತಿ ಅಂತೂ ಬೇಡ ಉಡ್ಸಿದ್ ಮಕ್ಕಳಿಗೆ ಅಪ್ಪದ್ ಗಂಜಿ ಹಾಕಕ್ಕೂ ಯೋಗ್ತಾ ಇಲ್ಲ ರೆಟ್ಟೆ ಗಾತ್ರ ಮೀಸ ಬಿಟ್ಬಿಟ್ರೆ ಆಗೋಯ್ತಾ ಬಿಡು ಮೂದೇವಿ ಸಾಯ ಗಂಟ ನಮ್ ಗುಳ್ಗಲ್ಲ ಇಲ್ಲ ಐವತ್ತು ರೂಪಾಯಿ ಎಲ್ಲಿಂದ ಬಂದಿದ್ದು ಕದ್ಯಕ್ಕೆ ಏನಾರ ಶುರು ಮಾಡವನೋ ಏನೋ ದೇವ್ರೆ ಏನ್ದಾಣಪ್ಪ ನೋಡ್ದಿಯೋ ನೋಡಿದ್ರು ನೋಡ್ದಂಗ ಹೋಯ್ತಾ ಇದೀಯ ಮಾಡಿ ಹತ್ತದ ಮ್ಯಾಕೆ ಏನಿನ ಒದ್ಬಿಟ್ರಂತೆ ಹಂಗೆ ಎಲ್ಲಾರ ಉಂಟಾ ಅಲ್ಲಕ್ಕಂಬುದೇ ನೆನ್ನೆ ಸಂಜೆ ದುಡ್ಡು ಕೊಟ್ಟಲ್ರ ಚುಡ್ರ ಕೊಡಕ್ಕಿಂತ ಹಿಂಗ್ ತಿರುಗಿ ಹೊಡ್ತೀನಿ ಅಟ್ರಿಗೆ ಉಂಟು ಬಿಟ್ಟಿದ್ರಿ ಯಾಕೋ ಈಗ ಸಿಕ್ಕದಲ್ರ ಇಲ್ಲೇ ಇಟ್ಕೊಂಡಿದ್ದೆ ಎಲ್ಲ ಉದ್ರೋಗ್ಬಿಟ್ಟೈತಲ್ರ ಇರ್ಲಿ ಬಿಡು ಇರ್ಲಿ ಬಿಡು ನಿಂತಾವ ಇದ್ರೆ ಎಲ್ಲೋತಿದೆ ಅದರಲ್ಲಿ ಸ್ವಲ್ಪ ಆತೀಯ ಕುಡಿಯೋದೇ ಉಂಟಂತೆ ಅದ್ರಾಗ ಬೆಳಿಗ್ಗೆ ಆದ್ರೇನು ಸಾಯಂಕಾಲ ಆದ್ರೇನು ನೋಡಿ ಸ್ವಲ್ಪ ತಗೋ ಅಲ್ಲ ಕಣ್ಣು ಹಿಂಗ್ ಯಾಕೆ ತೊಂದ್ರೆ ನೋಡು ನೋಡು ನಮ್ಮ ದಾನಪ್ಪ ತಿನ್ಕೊಂಡು ಕುಡ್ಕೊಂಡು ಚೆನ್ನಾಗಿರ್ಬೇಕು ನನಗೆ ಅದು ಮುಖ್ಯ ನಡ್ತಗ ಇಂದು ಗೊತ್ತಿಲ್ಲ ಮುಂದು ಗೊತ್ತಿಲ್ಲ ಯಾವನ ಬಂದ್ ದುಡ್ಡು ಕೊಟ್ಟ ಅಂತ ನಮ್ ಮಗಳ ಒಟ್ಟಿಗೆ ಕಳಿಸ್ಬಿಡದ ನಾನ್ ಕಳ್ಸಕ್ಕಿಲ್ಲ ಅವಾಗ್ಲಿಂದ ಹೇಳಿದ್ದ ಹೇಳ್ತಾ ಅವಳೆ ಕಿವಿ ತೋರಿಸಿದಂಗೆ ನಾನೇ ಅವಳ ಕಾಡ್ಗ ಕಳ್ಸಿದ್ದೀನಿ ಸರಿ ಇಲ್ಲ ಅಂದ್ರೆ ವಾಪಸ್ ಕರ್ಕೊಂಬಂದ್ರಾಯ್ತು ವಾಪಸ್ ಕರ್ಕೊಂಬರಕ್ಕೆ ಬೆಂಗಳೂರಿನ ಹತ್ರ ಆಯ್ತಾ ಗಂಜಿ ಕೊಡಿದ್ರು ಪರವಾಗಿಲ್ಲ ನಮ್ಮ ಒಟ್ಟಿಗೆ ಇರ್ಲಿ ತಗದು ಒದ್ದ ಅಂದ್ರೆ ನೆಟ್ಕರ್ ಇರೋ ಕಲ್ ಮುರ್ದೋಗ್ಬಿಡ್ಬೇಕು ಮಗಳ ಕಳ್ಸ್ಕೊಡ್ತೀನಿ ಅಂತ ಹೇಳಿ ಮುಂಚಿತ ಎರಡ್ ಸಾವಿರ ಇಸ್ಕೊಂಬಂದಿದ್ದೀನಲ್ಲ ಅದನ್ನ ತಾತ್ ಕೊಡ್ತಾನ ಅವ್ವ ನೀ ಯಾಕವ್ವ ಅಳ್ತಿಯಾ ಇಲ್ ಮಾಡೋ ಕೆಲ್ಸನ ನಾನು ಅಲ್ಲೇ ಮಾಡ್ತೀನಿ
ತುಂಬಾ ದುಡ್ಡು ಸಿಗ್ತೈತೆ ಆ ದುಡ್ಡನ್ನ ನಾನು ಇಲ್ಲಿ ಕಳಿಸ್ತೀನಿ ನೀನು ಕಾಲ್ಗೆ ಔಷಧಿ ತಗೋ ಆಮೇಲೆ ನಾಗೇಶನು ಇಸಾಲಿನು ಈ ಸ್ಕೂಲಿಗೆ ಕಳಿಸು ಅವರು ಚಂದಾಗಿ ಓದಲಿ ಏಕ ಬಂದೆ ಬಿಟ್ರು ಏನ್ದಾನಪ್ಪ ರೆಡಿನಾ ನಮಸ್ಕಾರ ಕಣ್ಣಣ್ಣ ಇದ್ಯಾ ಕಣ್ಣ ಯೂಟ್ಲೇಟ್ ಅಯ್ಯೋ ಮನೆ ಬೇಗನೆ ಬಿಡ್ತಪ್ಪ ದಾರಿಲಿ ಬರೋವಾಗ ಅಯ್ಯೋ ನಮ್ಮ ಪರಿಚಯಸ್ಥರು ಸಿಕ್ಬಿಟ್ಟು ನಮ್ಮ ಮಕ್ಕಳಿಗೆ ಒಂದು ಕೆಲಸ ಕೊಡಿಸಿ ಅಂತ ಹೇಳಿದ್ರು ಆಯ್ತಪ್ಪ ನಾನು ಬೆಂಗಳೂರಿಗೆ ಹೋಗಿ ಒಂದು ಕೆಲಸ ಹುಡುಕಿ ನಿಮಗೆ ಕಾಗದ ಹಾಕ್ತೀನಿ ಅಂತ ಅವನ ಸಾಗಾಕ ಬರೋಷ್ಟರಲ್ಲಿ ಶಾಕ್ ಶಾಕ್ ಆಗೋಯ್ತು ನಿನ್ನ ಮನಸ್ಸು ಬಂಗಾರದ ತಕ್ಕಣ್ಣ ನೋಡ್ರಣ್ಣಪ್ಪ ನಿನಗೆ ಗೊತ್ತೈತೆ ಈ ಮೈಜಿರೋದೇ ಬಡವ್ರ ಸೇವೆ ಮಾಡೋಕೆ ಅಂತ ಆ ಶಿವ ಅದೆಷ್ಟು ನಡೆಸ್ತಾನೋ ನಡೆಸ್ಲಿ ನಡೆಸ್ಲಿ ನೀನ್ ಬೂಡಣ್ಣ ಬಡವರು ಅಂತಂದ್ರೆ ನಿನಗೆ ಬೋ ಕನಿಕರ ಕಣ್ಣಣ್ಣ ಅಣ್ಣ ಇವಳು ನನ್ನ ಹೆಂಡ್ರು ನಮ್ಮ ಮನೆ ಮಕ್ಕಳವಾ ಬಾದೇವಕ್ಕ ನಿನ್ ನೋಡ್ತಾ ಇದ್ರೆ ಥೇಟ್ ಮಕ್ಕ ಇದ್ದಂಗೆ ಇದೆಯಾ ಕಣವ ನಮ್ಮ ಮಕ್ಕ ನನ್ನ ಬಿಟ್ಟು ಹೋಗಿ 4 ವರ್ಷ ಆಯ್ತು ಲೇ ದನಪ್ಪ ಲೇ ಹಿಂಗೇ ಇಲ್ಲ ನಮ್ಮ ಅಕ್ಕ ನೋಡ್ಕೊಳ್ಳೋದು ಅಲ್ಲಲೇ ಅವ್ರ ಕಾಲ ಬುದ್ಧಿ ಯಾಕೆ ಅದ್ ಅಂಗ್ಲಾ ಮುಂದ್ ಬಂತು ನಿನ್ಗೆ ಅಣ್ಣ ಅದು ನೀನ್ ಹೆಚ್ಚಿಗೆ ಮಾತಾಡ್ಬೇಡ ನಾಳೇನೆ ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ಆಸ್ಪತ್ರೆ ತೋರಿಸು ಊರಕ್ಕೆ ನಮ್ಮ ಮಕ್ಕಳು ತಂದು ಕುಡ್ದು ಕುಡ್ದು ಹಾಲು ಮಾಡ್ತವೆ ಏ ತಗೊಳ ಬಂದಿನ ಏ ಮಡಿಕಳ ಬಂದಿನ ನೋಡು ಮಾದೇವಕ್ಕ ನಿಮ್ ಮನೆ ಕಷ್ಟ ನೋಡಕ್ ಆಗದೆ ನಿಮ್ ಮಗಳೇ ಕರ್ಕೊಂಡು ಹೋಗಿ ಕೆಲ್ಸ ಕೊಡಿಸ್ತಾ ಇದೀನಿ ನಿಮ್ಮ ಮಗಳು ನನ್ನ ಮಗಳಿದ್ದಂಗಲ್ವಾ ನಿನಗೆ ನಿನ್ನ ಮಗಳನ್ನ ನೋಡ್ಬೇಕು ಅಂತ ಮನ್ಸಾದ್ರೆ ಒಂದೇ ಒಂದು ಫೋನ್ ಹಚ್ಚು ಮಿಂಚ್ ಮಿಂಚ್ ಬಂದಂಗೆ ಓಡ್ ಬರ್ತಾಳೆ ನಿನ್ ಕಣ್ಣು ಮುಂದೆ ನಿಂತ್ಕೊಂತಾಳೆ ಆಯ್ತನವ ನೋಡ್ದನಪ್ಪ ನಾನು ಕಲ್ಸೋ ದುಡ್ಡಲ್ಲ ಕುಡ್ದು ಕುಡ್ದು ಹಾಳು ಮಾಡ್ಬೇಡ ಮರುವಾದಿಯಾಗಿ ಮನೆಗೆ ಕೊಡ್ಬೇಕು ಏನೋ ಏ ಮಗಳು ದುಡ್ದು ಕಳ್ಸ ದುಡ್ಡನ್ನ ಎಲ್ಲಾರು ಹಾಳು ಮಾಡ್ತೀನಿ ಅಣ್ಣ ನೀನೊಂದು ಇರಣ ಇಡ್ಕೊಳ್ಳವ ಬಾಬಾ ಬಾಬಾ ಅಣ್ಣ ಬಸ್ ಗೊತ್ತಾಯ್ತವೆ ನಿನ್ ಮಗಳು ಕರ್ಕೊಂಡು ನಡಿಯೋಣ ನೀನು ಅವಳ ಹಂಗೆಯ ಓ ಸೋಡ್ತಾಳೆ ಟ್ಯಾಪ್ ಕಾಯ್ತಾಳೆ ನಾನು ಸಮುದ್ರ ಹೇಳ್ತೀನಿ ನೀನ್ ನಡಿಯಣ್ಣ ಚಾಮರಾಜಪೇಟೆಗೆ ಕುತ್ಕೊಳ್ಳಿ ಕುತ್ಕೊಳ್ಳವಾಡಿಯಪ್ಪ ಹೋಟೆಲ್ ಸೇರಿದ್ವಿ ಇಲ್ಲಕ್ಕ ಕಾಣಿಸ್ತಾ ಅಕ್ಕ ನಮಸ್ಕಾರ ಇದನ್ನ ಒಪ್ಸ್ಕೋಬೇಕು ಅಕ್ಕ ಇದನ್ನ ಬೋ ಕಷ್ಟಪಟ್ಟು ನಡಿಯವ ನಡಿ ಅಕ್ಕ ಹುಟ್ಟಿಗೆ ಹಾಕೋಬೇಕು ಅಂತಾನೆ ನಾನು ಇಷ್ಟು ದಿನ ಆ ಹಳ್ಳಿಲಿ ಟೆಂಟ್ ಹಾಕಿದ್ದು ಅಯ್ಯೋ ನೋಟಿನ ಕಂತೆಗಳನ್ನ ಸುರಿದೇ
ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಅಯ್ಯೋ ಯಾಕೆ ಹಂಗೆ ಎದ್ಕೊಂತ ಇದೀಯಾ? ಬಯಲಿ ಕೂತ್ಕೊ. ಇನ್ಮೇಲೆ ಇವರೇ ನಿಮ್ಮಮ್ಮ, ನೀನು ಕೆಲಸ ಮಾಡೋದು ಇಲ್ಲೇ. ಇನ್ನು ಎಳಸು ಆಗೈತಾ? ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಅಕ್ಕ, ಈ ಹೂವನ್ನ ಮುಟ್ಟಿಲ್ಲ. ಮೊದಲನೇ ಪೂಜೆಗೆ ಅಂತ ಜ್ವಾಪಾನವಾಗಿ ತಂದಿವ್ನಿ. ಮಾಲಿ ಏನಕ್ಕ? ಮಗು ಹಸ್ಕೊಂಡೈತೆ, ಹೊಟ್ಟೆ ತುಂಬಾ ಊಟ ಹಾಕ. ಸರಿ. ಆ ಊಟ ಆದ್ಮ್ಯಾಕೆ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಾ. ನಂಗ್ಯಾಕ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ಇವತ್ ನಿಂಗೆ ಹೆಣ್ಣೋಡೆ ಶಾಸ್ತ್ರ, ಅದಕ್ಕೆ ಹೋಗಕ್ಕ. ಯಾಕೆ ನಾಚ್ಕೆನ? ಯಾರೋ ಕಾರ್ನಾಗ ಬಂದಂಗೈತೆ. ಯಾಕೆ ನಿಂಗ ಅವರೇ ಬೇಕಾ? ಅವ್ರನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ನೀನೇನು ಮಾಡ್ಬೇಡ, ಎಲ್ಲ ಅವರೇ ಮಾಡ್ತಾರೆ. ಓಹ್ ಅಳಿಯಂದ್ರು, ಬರ್ಬೇಕು ಬರ್ಬೇಕು, ಕೂತ್ಕೊಳ್ಳಿ. ಈ ಅತ್ತೆ ಮನೇನ ಮರ್ತೇ ಬಿಟ್ರೇನೋ ಅನ್ಕೊಂಡೆ. ಈ ಅತ್ತೆನ, ಈ ಅತ್ತೆ ಹೆಣ್ಮಕ್ಕಳನ್ನ ಮರೆ ಕಾಯ್ತದ? ಇವ್ರೇನಾ ಈ ಅಮ್ಮನ ಅಳಿಯಂದ್ರು? ಈ ಮನೆಗ್ ಬರೋ ಗಂಡಸ್ರೆಲ್ಲ ಅಮ್ಮನ ಅಳಿಯಂದ್ರೆ ಇಷ್ಟ ಆದ್ರೆ ಮದ್ವೆ ಆಗ್ತೀಯಾ? ನಂಗೆ ಮದ್ವೆನು ಬೇಡ, ಏನು ಬೇಡ. ನಂಗೆ 1000 ರೂಪಾಯಿ ಸಂಬಳ ಕೊಡ್ತಾರಂತೆ, ಅದ್ರಲ್ಲಿ ತಮ್ಮ ತಂಗಿನ ಓದಿಸ್ಬೇಕು, ಅಪ್ಪಯ್ಯಂಗೆ ಕುಡಿಯಕ್ ಸ್ವಲ್ಪ ದುಡ್ಡು ಕೊಡ್ಬೇಕು. ಸರಿ ಮತ್ತೆ. ಆಗಿದೆ ನೋಡು. ನಾನೇನ್ ಕೆಲಸ ಮಾಡ್ಬೇಕು ಇವಾಗ? ಕೆಲಸ ಶುರು ಮಾಡೋಕೆ ಇಷ್ಟೊಂದು ಅವಸರನ? ಈಗಷ್ಟೇ ಬಂದಿದ್ಯಾ? ಇನ್ನೊಂದು 2 ದಿನ ಇರು, ಕೆಲಸ ಶುರು ಆದ್ರೆ ಪುರ್ಸತ್ತೇ ಇರಲ್ಲ. 1000 ರೂಪಾಯಿ ಸಂಬಳ ಕೊಡ್ತೀರಲ್ವಾ? ಮೂಲಂಗಿ ಮಾಮ ಹಂಗೆ ಹೇಳಿ ಕರ್ಕೊಂಡ್ ಬಂದೈತೆ. ಬರೀ 1000 ರೂಪಾಯ? ಇನ್ನು ಜಾಸ್ತಿನೇ ಕೊಡೋಣ. ಮೊದಲನೇ ಸಂಬಳ ಆದ್ಮೇಕೆ ಊರ್ಗ ಹೋಗಿ ಬರ್ತೀನಿ. ಅಮ್ಮಂಗೆ ಕಾಲ್ ಮುರ್ದೈತೆ, ಔಷಧಿ ಕೊಡಿಸ್ಬೇಕು. ಕಳಿಸಿದ್ರ ಆಯ್ತು. ಈಗ ಅಕ್ಕನ ಜೊತೆ ಒಳಗಡೆ ಹೋಗು. ನೀನ್ ಮಾಡ್ಬೇಕಾಗಿರೋ ಕೆಲಸದ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾಳೆ. ನನ್ಗೆ ಎಲ್ಲಾ ಕೆಲ್ಸ ಬರ್ತೈತೆ. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ನೆಲ ಒರೆಸ್ತೀನಿ, ದನಾನು ಮೇಯಿಸ್ತೀನಿ. ಯಾಕ್ ನಗ್ತಿದ್ದೀರಾ? ಬಿಟ್ಟವಾಗ್ಲೂ ನನ್ಗೆ ಎಲ್ಲಾ ಕೆಲ್ಸನೂ ಬರ್ತೈತೆ. ನೀನ್ ಏನ್ ಕೆಲ್ಸ ಮಾಡ್ಬೇಕು ಅಂತ ಅವಳು ಹೇಳ್ಕೊಡ್ತಾಳೆ. ಕರ್ಕೊಂಡ್ ಹೋಗಿ ಒಳಗಡೆ. ಅಕ್ಕ, ಆ ಮೆಟ್ಲು ಮೇಲಿದ್ರಲ್ಲ ಹೆಂಗಸ್ರು, ಅವರೆಲ್ಲ ಯಾರು? ಈ ಅಮ್ಮನ್ ನೆಂಟ್ರಾ? ಇನ್ನೊಂದ್ 2 ದಿನ ಕಳೆದ್ರೆ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಬೇಗ ಬಾ. ಇರಕ್ಕ
ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಅದಕ್ಕೆ ಬಟ್ಟೆ ಯಾಕೆ ಬದಲಾಯಿಸ್ಬೇಕು? ಹಾಗೆ ಬಾ. ಛೀ, ಏಯ್ ಬಿಡಕ್ಕ, ಬಾ ಇಲ್ಲಿ. ಬಿಡು ಬಿಡಕ್ಕ, ಸುಮ್ಮನೆ ಮಲ್ಗ ಬಿಡಕ್ಕ. ನನ್ನ ತೂ ಏನಿದು ಅಸಹ್ಯ. ಅಸಹ್ಯ ಅಂದ್ರೆ ಹೆಂಗೆ? ನೀನ್ ಇವಾಗ ಇಲ್ಲಿಂದ ಹೋಯ್ತೀಯ ಇಲ್ವಾ? ಹೋಗಲ್ಲ ಅಂದ್ರೆ ಏನೇ ಮಾಡ್ತೀಯ? ನೀನ್ ಇಲ್ಲಿಂದ ಹೋಗ್ದೇ ಇದ್ರೆ ಜೋರಾಗ್ ಕೂಕೊಂಡ್ಬಿಡ್ತೀನಿ. ಕೂಗು. ಯಾರ್ ಬೇಡ ಅಂತಾರೆ? ಯಾರ್ ಬಂದ್ರು ಇದನ್ನೇ ಮಾಡಿ. ನನ್ನ ಕಷ್ಟೇನೆ ಅಮ್ಮ, ಇರು ಮಾಡ್ತೀನಿ. ಆ ರಂಭ ಏನ್ ಮೆರಿತಿದ್ಲು ನೋಡು, ಕಾಲಿ ಚೀರೋ ಬುಟ್ಟಿಗ್ ಬಿದ್ದ ಅನ್ನೋ ಜಂಬ ಅವಳಿಗೆ. ಏನ್ ಮಹಾ ತ್ರಿಪುರ ಸುಂದ್ರಿ ಅವಳು, ಅವಳಂಗೆ ದಿನಾಗ್ಲೂ ಬ್ಯೂಟಿ ಪಾರ್ಲರ್ಗ್ ಹೋಗ್ತಾ ಕಾಸ್ಟ್ಲಿ ಡ್ರೆಸ್ ಗಳನ್ನ ಹಾಕೊಂಡಿದ್ರೆ ನಾವು ಅವಳಗಿಂತ ಚೆನ್ನಾಗಿ ಕಾಣಿಸ್ತೀವಿ ಗೊತ್ತಾ? ಅದು ಸರಿನೇ ಅನ್ನು. ಏನ್ ಮಾಡಕ್ಕಾಗುತ್ತೆ, ನಾವು ಇವಳಾಗೆಲ್ಲ ಎಂಜಾಯ್ ಮಾಡ್ಬೇಕು ಅಂದ್ರೆ ನಾವೇ ಕಷ್ಟಪಟ್ಟು ದುಡ್ಕೋಬೇಕು. ಏ ರಮ್ಯಾ, ಅವಾಗ್ಲೇ ಕೇಳ್ಬೇಕು ಅಂತಿದ್ದೆ, ಮೊಬೈಲ್ ಎಷ್ಟೇ ಕೊಟ್ಟೆ? 3500. ಏನು 3500? ಏನ್ ಮಾಡೋದಮ್ಮ, ರಂಭಾ ಅಂತವ್ರ ಜೊತೆ ಕಾಂಪೀಟ್ ಮಾಡ್ಬೇಕು ಅಂದ್ರೆ ದುಡ್ಡಿನ ಮುಖ ನೋಡ್ಬಾರ್ದಲ್ಲ. ಅದು ಸರಿಯೇನು, ನಿಮ್ಮಪ್ಪ ಕೊಡ್ಸಿದ್ದೇನೆ. ಏನು, 3000 ರೂಪಾಯಿ ಕೊಟ್ಟು ನಮ್ಮಪ್ಪ ಮೊಬೈಲ್ ಫೋನ್ ಕೊಡಿಸ್ತಾರ? ಕೊಡ್ಸಿದ್ರೆ ಮುಗ್ದೇ ಹೋಯ್ತು. ಮತ್ತೆ ದುಡ್ಡಲ್ಲಿಂದ ಬಂತು ಅಂತ ನಿಮ್ ತಾಯಿ ಕೇಳಿದ್ರೆ? ಅದ್ಯಾವ ದೊಡ್ಡ ವಿಷಯನೇ, 1000 ರೂಪೀಸ್ ಕೊಟ್ಟು ಕೊಂಡ್ಕೊಂಡೆ ಅಂದ್ರೆ ಅದಕ್ ನಮ್ಮಮ್ಮ ಜಾಸ್ತಿ ಆಯ್ತಲ್ವೇನೆ ಅಂತಾರೆ ಅಷ್ಟೇ. ಆಮೇಲೆ ತಿಂಗಳ ಖರ್ಚಿಗೆ ಅಂತ ದುಡ್ಡು ಕೊಟ್ಟಿದ್ದನ್ನ ಹೀಗೆ ಖಾಲಿ ಮಾಡ್ಕೊಂಡ್ರೆ ಮುಂದ್ ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ. ನಾನ್ ಅದಕ್ಕೆ ಪರವಾಗಿಲ್ಲ ಬಿಡಮ್ಮ, ಸ್ವಲ್ಪ ದಿನ ನಡ್ಕೊಂಡ್ ಕಾಲೇಜ್ ಹೋಗ್ತೀನಿ ಅಂತೀನಿ. ಅದಕ್ಕೆ ಅವರು ವಯಸ್ಸಿಗೆ ಬಂದ ಹುಡುಗಿ ನಡ್ಕೊಂಡ್ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಮನೆ ಖರ್ಚಿಗೆ ಇಟ್ಟಿರೋ ದುಡ್ಡನ್ ಸ್ವಲ್ಪ ಕೊಟ್ಬಿಡ್ತಾರೆ. ಅಮ್ಮನ್ಗಂತೂ ಗೊತ್ತಾಗಲ್ಲ, ಅಪ್ಪನ್ಗಾದ್ರೂ ಗೊತ್ತಾಗಲ್ವೇನೆ? ಅಯ್ಯೋ, ಇದನ್ನೆಲ್ಲ ಗಮನಿಸೋ ಪುರ್ಸೋತು ಅವ್ರಿಗೆಲ್ಲಿದೆ? ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು. ಹಲೋ, ನನ್ ಮಾರಿ ಮತ್ತು ಮಾತಾಡೋದು. ನೀನ್ ಬರ್ತಾ ನಿನ್ ಜೊತೆ ಇನ್ನಿಬ್ಬರು ಹುಡುಗಿನ ಕರ್ಕೊಂಡ್ ಬಾ. ಈಗ್ಲೇ ಬಾ. ಸರಿ, ಎಷ್ಟೊತ್ತಿಗೆ ಬರ್ಬೇಕು ಮೇಡಮ್? ತಕ್ಷಣ ಹೊರಟ್ ಬಾ. ಓಕೆ, ಬರ್ತೀನಿ. ಓಕೆ, ಗಿರಾಕಿಗಳು ಕಾಯ್ತಾ ಇದಾರೆ, ಬೇಗ ಬಾ. ಓಕೆ. ಯಾರೇ ಅದು? ಮಾರಿ ಮತ್ತು ಫೋನ್ ಮಾಡಿದ್ಲು ಕಣೆ, ಅವ್ ತುಂಬಾ ಅರ್ಜೆಂಟ್ ಅಂತೆ, ಎಲ್ರು ಹೋಗ್ಬೇಕಂತೆ. ಹೋಗೋಣ. ಹಾಕೊಳ್ಳೋವರೆಗೂ ನಾನ್ ನಿನ್ ಜೊತೆ ಮಲ್ಗಲ್ಲ. ನನಗದೆಲ್ಲ ಇಷ್ಟ ಇಲ್ಲ. ಹಾಗಾದ್ರೆ ನೀನ್ ಬೇರೆ ಯಾರನ್ನಾದ್ರೂ ನೋಡ್ಕೋ. ಬೇರೆ ಯಾರು ನೋಡ್ಕೊಂಡ್ರೆ ಈಗ ಯಾಕೆ ಬರ್ಬೇಕು? ಅಲ್ಲೇ ಹೋಗ್ತೀನಿ, ಸುಮ್ನೆ ಹಂಗೆಲ್ಲ ನಕ್ರಮ ಕೂಡ. ನನಗೆ ಪುಕ್ಸಡೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ? ನಿಮ್ ಯಜಮಾನಿಗೆ ಕೈ ತುಂಬಾ ದುಡ್ಡು ಬಿಸಾಕ್ ಬಂದಿದ್ದೀನಿ. ಹಾಗಂತ ನಿನ್ ಕಾಯಿಲೆನ ಅಂಟಿಸ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ. ನಾನೇ ರೆಡಿ ಇರ್ಬೇಕಾದ್ರೆ ನಿಂದೇನ ಬಿದ್ಕೊಳ್ಳಲಿ ನೋಡು, ಸುಮ್ನೆ ಹಂಗೆಲ್ಲ ಮಾಡೋಣ ನೋಡು. ಹೇಳ್ತೀನಿ, ನಿಮ್ ಯಜಮಾನಿ ಹತ್ರ ಹೋಗಿ ಹೇಳ್ಬೇಕಾ? ಹೊಸಬ್ಳ ನೀನು? ತುರ್ವೇಕೆರೆಯಿಂದ ಬಂದೆ, ಮನೆ ಕೆಲ್ಸ ಕಾಳ್ಬೇಕು ಅಂತ ಮೂಲಂಗಿ ಮಮ್ಮನೆ ನನ್ನ ಕರ್ಕೊಂಡ್ ಬಂದ್ರು. ಏನಮ್ಮ ನೀನು ಈ ತೊಳೆ ಮೈ ಮಡ್ಕೊಂಡು ಮನೆ ಕೆಲ್ಸ ಮಾಡ್ತೀಯ? ವಯಸ್ಸು ಇರ್ಬೇಕಾದ್ರೆ ಮೂರ್ ಕಾಸ್ ದುಡ್ದು ಕೈಯಾಗಿಟ್ಕೋ. ನನ್ನ ಮುದುಕಿ ಆದ್ಮೇಲೆ ಯಾವ ಗಂಡಸ್ರು ತಿರುಗ್ ನೋಡಕ್ಕಿಲ್ಲ.
ಅರ್ಥ ಆಯ್ತಾ? ಇಲ್ಲ, ನಾನಂತವಳಲ್ಲ, ನಾನಂತ ಕೆಲಸ ಮಾಡಕ್ಕಿಲ್ಲ. ನಮ್ಮ ಊರಿಗೆ ಕಳಿಸಿ, ನಾನು ನಮ್ಮ ಊರಿಗೆ ಹೊಂಟೈತೀನಿ. ನೀನು ಬೇಡ ಅಂದ್ರು ಅವಳು ನಿನ್ ಬಿಡ್ಬೇಕಲ್ಲ. ತಿನ್ನದು ಮೊಟ್ಟೆ ಇಡೋ ಕೋಳಿನ ಬಿಟ್ಬಿಡಕ್ಕೆ ಅವಳಿಗೇನು ಹುಚ್ಚ? ನಾನು ಅವಾಗಿಂದ ನೋಡ್ತಾ ಕೊಡೆ ಕಡೆ ಮಾತಾಡ್ಬಿಡ್ರೆ ಇಷ್ಟ ಇಲ್ಲ. ನಾನು ನಮ್ಮ ಊರ್ ಹೊಂಟೈತೀನಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ನಮ್ಮ ಊರಿಗೆ ಕಳ್ಸ್ಬಿಡಿ. ಎಲ್ಲಿಗೆ ಹೋಗ್ತಾ ನೀನು? ಇದೇನೇನ್ ಮನೆ? ನೀನು ಇಲ್ಲೇ ಬಿದ್ದಿರ್ಬೇಕು, ಇಲ್ಲೇ ಸಾಯ್ಬೇಕು. ಆಚೆ ಹೋದ್ರೆ ಕೊಡ್ತೀನಿ. ಯಾಕೆ ಹೊಡಿತಾ ಇದೀಯಾ ಪಾಪ? ಕಳ್ದು ಬುದ್ಧಿ ಹೇಳಿದ್ರೆ ಸಾಲ್ದ. ಮುದ್ಕಿ ಮುದ್ರಕೊಂಡು ಮೂಲೆಯಲ್ಲಿ ಬಿದ್ದರೆ ಏನೇ ರೋಗ ನಿನಗೆ? ನನ್ನ ಯಾವಾಗದಲ್ಲಿ ತಲೆ ಹಾಕ್ಬಿಡ. ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ನನ್ನ ವಿಷಯ ನನಗೆ ಯಾಕಮ್ಮ? ಇವಳಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತೆ. ಕಳಿಸ್ಬಿಡ್ಲ? ಇವಳ ತಲೆ ಮೇಲೆ 20,000 ಸುರ್ತಿದ್ದೀನಿ, ಅದು ನೀನ್ ಕೊಡ್ತೀಯಾ? 10 ರೂಪಾಯಿಗೂ ನಿನ್ನ 3,000 ಗತಿ ಇಲ್ಲ. ನನ್ನ ಮನೇಲಿ ಇಟ್ಕೊಂಡು ನಿನಗೆ ಬಿಡ್ಡಿ ಕೂಡ ಹಾಕ್ತಾ ಇದ್ರೆ ನನ್ನ ವಿಷಯಕ್ಕೆ ತಲೆ ಹಾಕ್ತೀಯಾ? ಏಯ್, ಅವಳು ಬದಲು ನೀನೇ ಇಲ್ಲಿಂದ ತೊಲಗು. ಹಾಗೆ ಹಾಗ ದಂಡ ಪಿಂಡ ನಿನ್ ಕಾಲಿಗೆ ಬೀಳ್ತೀನಿ. ನನ್ನ ರಾಜಿ ಕಳ್ಸ್ಬೇಡ, ನಿನ್ನ ಬಿಟ್ರೆ ನನ್ಗೆ ಆರಂಭ ಗತಿ. ಏಯ್, ಇನ್ನೊಂದ್ಸಲ ನನ್ನ ವಿಷಯದಲ್ಲಿ ತಲೆ ಹಾಕ್ದೆ ಅಂದ್ರೆ ನಿನಗೆ ಇಲ್ಲಿಂದ ಟಿಕೆಟ್ ಕೊಟ್ಬಿಡ್ತೀನಿ. ಹೇಳಿ ಮೇಲೆ ಸಲ ಈ ಮನೆ ಬಿಟ್ಟು ಹೋಗೋ ಪ್ರಯತ್ನ ಮಾಡಿದ್ರೆ ಹೊಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ನಂತ ತಲೆ ಬಾ. ಎಲ್ರಿಗೂ ಗಿರಾಕಿ ಸಿಗ್ತಾರೆ, ನಿನಗೆ ಮಾತ್ರ ಗಿರಾಕಿ ಸಿಗಕ್ಕಿಲ್ವಾ? ನಾನು ಎಲ್ಲ ಅಡ್ಡಗಳಲ್ಲೂ ಇಡೀ ರಾತ್ರಿ ಕಾದೆ, ಆದ್ರೆ ಯಾರು ಸೆಟ್ ಆಗ್ಲಿಲ್ಲ. ನಾನು ಎಲ್ಲ ರೀತಿನೂ ಪ್ರಯತ್ನ ಮಾಡ್ದೆ. ಮೂರ್ಖ, ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ದೆ ಇರೋ ನಿನ್ನಂಥವಳಿಗೆ ನನ್ನ ಮನೇಲಿ ಬಿಟ್ಟಿ ಕೂಡ ಹಾಕೋದಕ್ಕೆ ನನ್ನ ಮನೆಯನ್ನು ಅನ್ಕೊಂಡೇನೆ. ನಿನ್ನ ಹೀಗೆ ಬಿಟ್ರೆ ಬಾಕಿಯವರು ನಿನ್ನ ಬುದ್ಧಿನೇ ಕಲಿತಾರೆ. ಮಾಲಿ ಬಂದೆ, ದಯವಿಟ್ಟು ಇದು ಒಂದ್ಸಲ ಬಿಟ್ಬಿಡಿ. ನಾಳೆಯಿಂದ ಹೇಗಾದ್ರೂ ತಂದ್ಕೊಡ್ತೀನಿ. ಹೇಳ್ಕೊಂಡೋಗಿ ಹೇಳ.
ಏನಕ್ಕ ನೀನು ಒಂದು ದಿನದ ಕೆಲಸ ತರಲಿಲ್ಲ ಅಂತ ಅವರಿಗೆ ಬರೆ ಹಾಕ್ಬಿಟ್ಟೆ ಆಗಲ್ಲಕ್ಕ ಅವಳಿಗಿನ್ನು ನಾಲ್ಕೈದು ದಿನ ತಂದೆಗೆ ಹೋಗಕ್ಕಾಗಲ್ವಲ್ಲ ಅದರಿಂದ ನಿನಗೆ ಲಾಸಲ್ವಾ ಅದಕ್ಕೆ ಹೇಳಿದೆ ಅಯ್ಯ ನಿನ್ನ ನಾಲ್ಕು ದಿನ ಇವಳೊಬ್ಬಳು ಕಲೆಕ್ಷನ್ ಇಲ್ಲದೆ ಹೋಗ್ಬೋದು ಆದ್ರೆ ಇವಳ ಸ್ಥಿತಿ ನೋಡಿ ಉಳಿದವರು ಹೆದರ್ಕೊಳ್ತಾರೆ ನಾಳೆ ನಾವು ಬರಿಗೈಲ್ ಬಂದ್ರೆ ನಮಗೂ ಇದೇ ಸ್ಥಿತಿ ಬರುತ್ತೆ ಅಂತ ತಂದೆ ಕಡೆ ಹೆಚ್ಚು ಗಮನ ಕೊಡ್ತಾರೆ ಏನಕ್ಕ ನಿನ್ ತಲೆ ಅಂತ ತಲೆ ಅಕ್ಕ ನಾಳೆನೆ ಅವಳಿಗೆ ಮದುವೆ ಶಾಸ್ತ್ರ ಮಾಡಿ ಮುಗಿಸ್ಬೇಕು ವ್ಯವಸ್ಥೆ ಮಾಡ್ಕೊ ಆಯ್ತಕ್ಕ ಇವತ್ತೇ ಮಾಡ್ತೀನಿ
ಕಸಬು ಹೊಸಬಳು ಅಂತ ಸದರ ಕೊಟ್ರೆ ನನಗೆ ಹೋಗಿದ್ಯಾ? ಮತ್ತೆ ನೀನ್ಯಾಕೆ ನನ್ನ ಮೈ ಮುಟ್ಟೋದು? ಮೈ ಮುಟ್ಟದೆ ನಿನ್ ಜೊತೆ ಸುಮ್ಕೆ ಆಟ ಆಡಕ್ ಬಂದಿದೀನಿ ಅನ್ಕೊಂಡಿದ್ಯಾ? ನಿನ್ ಯಜಮಾನಿಗೆ ಕೈ ತುಂಬಾ ರೊಕ್ಕ ಕೊಟ್ಟಿದೀನಿ ಗೊತ್ತಾ? ಯಜಮಾನಿ ಕೈಲಿ ದುಡ್ಡು ಕೊಟ್ಟಿದ್ರೆ ಅವಳ ತವನೇ ಹೋಗಿ ಹಿಂಗೆಲ್ಲ ಮಾಡಿ ನನ್ ತವ ಯಾಕೆ ಬರ್ತೀರಾ? ನಿಮ್ ಮನೇಲಿ ನಿಮ್ ಮಕ್ಳಿಗೂ ಹಿಂಗೆ ಮಾಡ್ತೀರಾ? ಅಂದ್ರೆ ಇಷ್ಟ ಬೇಕು ಹೊರಟ್ಬಿಟ್ರ ಅಲೆ ಅಂದ್ರೆ ಇನ್ನು ಚಿಕ್ಕ ಹುಡುಗಿ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಏನೋ ಪಡುವಿ, ನಿಮ್ಮಂತವ್ರ ಸೇವೆ ಮಾಡ್ಕೊಂಡು ಜೀವನ ಮಾಡೋಳು. ನೀನ್ ಅವಳ ಚಿಕ್ಕ ಹುಡುಗಿ ಅನ್ಕೊಂಡಿರು, ಅವಳಿನ ಚೊಕ್ಕ ಗುಡಿಸಿ ಚರಂಡಿಗೆ ಹಾಕ್ಬಿಡ್ತಾಳ ಅಷ್ಟೇ. ಅವಳು ಏನ್ ಮಾಡಿದ್ಲು ಹೋಗಿ ಅವಳನ್ನ ಕೇಳು. ಒಂದ್ ನಿಮಿಷ, ಈ ಮಾರಿ ಮುತ್ತು ಮನೆಗೆ ಬಂದ ಅಳಿಯಂದ್ರು ಹಂಗೆ ಹೊಂಟೋಗದ? ಆ ಎಳೆ ನಿಂಬೆಕಾಯಿನ ನಾಳಿಕ್ಕೆ ದಾರಿಗೆ ತರ್ತೀನಿ ಅಳಿಯಂದ್ರೆ. ಈಗ ಒಳಕ್ ನಡೀರಿ. ಬ್ಯಾಡ, ಇವತ್ತಿದ್ ಮೂಡೆಲ್ಲ ಹಾಳಾಗೋಯ್ತು, ನಾ ಬರ್ತೀನಿ. ಬಂದು ಗಿರಾಕಿನ ವಾಪಸ್ ಕಳಿಸ್ಬಿಟ್ಟಿಯಲ್ಲೇ. ಏಯ್, ನಿನ್ ಯಾರು ಅವಮಾನ ಮಾಡಿ ಕಳಿಸ್ತೇ ಅಂತ ಗೊತ್ತೇನೆ? ಅಂತಹ ದೊಡ್ಡ ಮನುಷ್ಯರ ಸಪೋರ್ಟ್ ಇಲ್ಲದೆ ಈ ಏರಿಯಾದಲ್ಲಿ ಇಂತಹ ದಂಧೆ ನಡೆಸಕ್ಕಾಗತ್ತೆ ಅಂತ ತಿಳ್ಕೊಂಡಿದ್ದೇನೆ ಬಾಬಿ. ಅವ್ರು ಮನ್ಸು ಮಾಡಿದ್ರೆ ನಾಳೆನೆ ನಾನು ನೀನು ಎಲ್ಲ ಬೀದಿಗೆ. ನನ್ನ ಯಾಕೆ ಹೊಡಿತಾ ಇದ್ದೀರಾ? ನಾನೇ ತಪ್ಪು ಮಾಡ್ದೆ. ನೀನ್ ಏನ್ ತಪ್ಪು ಮಾಡ್ದೆ ಅಂತ ಕೇಳ್ತೀಯಾ? ನೀನ್ ಏನೇ ಹೇಳ್ದೆ ಅವ್ರಿಗೆ? ನನ್ಗೆ ಎಲ್ಲೆಲ್ಲೋ ಕೈ ಹಾಕಕ್ ಬಂದ್ರು, ಅದಕ್ಕೆ ನಿಮ್ ಮನೆ ಮಕ್ಳಿಗೂ ಹಿಂಗೆ ಮಾಡ್ತೀರಾ ಅಂತ ಕೇಳ್ದೆ. ಅಯ್ಯೋ ಮನೆ ಹಾಳಿ, ನನ್ನ ಸರ್ವನಾಶ ಮಾಡ್ಲಿ ಅಂತಾನೆ ನೀನು ಉದ್ದಕ್ಕೂ ದುಡ್ಡು ಸುರಿದು ನಿನ್ನ ಕೊಂಡ್ಕೊಂಡು ಬಂದ ಹಾಗಾಯ್ತಲ್ಲ. ಏಯ್, ದುಡ್ಡು ಕೊಟ್ಟು ಸುಖ ಪಡೆಯಕ್ ಬರೋ ಗಂಡ್ಸು ನಿನ್ನ ಮೈ ಮುಟ್ಟದೆ ನಿನ್ ಜೊತೆ ಆಟಾಡ್ತಾ ಕುತ್ಕೊಳಕ್ ಆಗತ್ತೇನೆ? ಆ ಅಪ್ಪನ್ಗೆ ನಮ್ಮ ಅಪ್ಪ ಹಿಂಗಿಂತ ವಯಸ್ಸಾಗೈತೆ, ಬುದ್ಧಿ ಬೇಡವಾ? ನಿಮ್ಗೆ ಒಳ್ಳೆ ಮಾತನ್ನ ಹೇಳಿದ್ರೆ ಬುದ್ಧಿ ಬರಕಿಲ್ಲ. ಮೆತ್ತನೆ ಹಾಸಿಗೆ ಮ್ಯಾಗ್ ಮಲಿಕೊಂಡು ಸುಖ ಪಡೆದ್ರೆ ಈ ದಂಧೆ ಕಷ್ಟ ಏನು ಅಂತ ನಿನಗೆ ಗೊತ್ತಾಗಕ್ಕಿಲ್ಲ. ಎಳೆ ಮೇಲೆ ಎಳೆ ಮೇಲೆ ಎಳೆ ಎಳೆ ಹೀಗೆ ಹೋಗಿ ಬೀದಿಲಿ ಗಿರಾಕಿಗಳನ್ನ ಹಿಡಿದು ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ 1,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ಬೇಕು. ಸರಿ ಕೈಲಿ ಬಂದ್ರೆ ನಿನ್ನ ಜೀವ ಸಹಿತ ಹೋಗ್ತೀನಿ. ಪ್ರಪಂಚದಲ್ಲಿ ಏನೂ ಇಲ್ಲ, ಸುಮ್ನೆ ಯಾಕ ರಾಕ್ಷಸಿನ ಎದುರಾಕೊಂಡು ಹೊಡ್ತಾ ತಿನ್ ಸಾಹಿತ್ಯ? ನಾನ್ ಹೇಳ್ದಂಗೆಲ್ಲ ಮಾಡು, ಗಿರಾಕಿ ಸಿಗ್ತಾನೆ. ನನ್ನ ಮನೆ ಕೆಲ್ಸಕ್ಕೆ ಅಂತ ಕರ್ಕೊಂಬಂದಿದ್ದು. ಅಯ್ಯೋ ನಿನಗ್ ಏನ್ ಹೇಳಿ, ನಿನ್ನ ಇಲ್ಲಿಗೆ ಮನೆ ಕೆಲ್ಸಕ್ ಕರ್ಕೊಂಬಂದಿಲ್ಲ. ಮತ್ತೆ ಒಂದ್ಸಲ ಮಾರಿ ಮುತ್ತು ಬಲೆಗ್ ಬಿದ್ದವರು ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಅವಳಿಗೆ ದೊಡ್ಡೋರ್ ಸಪೋರ್ಟ್ ಇದೆ, ನಮ್ಮನ್ನ ಈ ರೀತಿ ಬೀದಿಗ್ ಬಿಟ್ಟು ಸುಮ್ನೆ ಇರ್ತಾಳೆ ಅನ್ಕೋಬೇಡ. ಅಕ್ಕ, ನನಗ್ ಯಾಕೋ ಭಯ ಆಗ್ತಾ ಇತ್ತೆ. ಬೆಳಗ್ ಆಗೋ ಅಷ್ಟ್ರಲ್ಲಿ 1,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬಾ ಅಂದವಳೆ, ಹೆಂಗ್ ಸಂಪಾದನೆ ಮಾಡೋದು? ಅದೇ ನಮ್ ದಂಧೆ, ನಾವು ಗಿರಾಕಿಗಳನ್ನ ಹಿಡಿಬೇಕು, ಅವ್ರ ಜೊತೆ ಮಲ್ಕೋಬೇಕು, ಅವ್ರ ಹತ್ರ ದುಡ್ಡು ತಗೋಬೇಕು. ಗಿರಾಕಿ ಅಂದ್ರೆ ಏನು? ಇನ್ನೋಡು ಇದನ್ನೋಡು, ಇಂಥವ್ರೆ ಗಿರಾಕಿಗಳು, ಗೊತ್ತಾಯ್ತಾ? ಬಾಯ್.
ಸಾವಿರ ರೂಪಾಯಿ ಆಯ್ತು ಬಾ ಬಾ ಹೋಗ್ಬಿಡಣ ಯಾಕೆ ಏನಾಯ್ತು ಸುಮ್ಕೆ ಮಲ್ಲಿಕ್ ಅಲ್ಲ ಯಾಕೆ ಅಲ್ಲಿಂದ ಕರ್ಕೊಂಬಂದಿರೋದು ಆಟ ಆಡಕ್ಕೆ ಸುಮ್ಕೆ ಯಾಕೆ ನೆಕರ ಮಾಡ್ತೀಯಾ ಯಾಕೆ ಅರೆ ಕುಡ್ಕಿರು ಅರೆ ನನ್ಗೆ ಹೋದಿದ್ಯಾ ಯಾಕೆ ನಾ ಹೇಳಿದ ಅರ್ಥ ಆಯ್ಕಿಲ್ಲ ಪೈಸೆ ಕೊಡಕ್ಕಿಲ್ಲ ನಾನು ಮೈ ಮುಟ್ಟದು ಕುಂಟ ಬಿಲ್ಲ ಆಡೋ ಹೋಯ್ತಾಗೆ ದಂಧೆಗೆ ಹಿಳಿಸ್ಬಿಟ್ರು ನಮ್ಮ ಮೂಡೆಲ್ಲ ಹಾಳು ಮಾಡ್ಬಿಟ್ರು ಕಾಸು ಕೊಡು ಕಾಸು ಯಾಕೆ ಇಷ್ಟೊತ್ತು ನನ್ ಜೊತೆ ಮನಕೊಂಡಿದ್ರಲ್ಲ ಅದಕ್ಕೆ ಕೊಡ್ಬಿಡ್ತೀನಿ ನೋಡು ಪೈಸಾ ಬೇಕಂತೆ ಪೈಸಾ ಸುಮ್ ಸುಮ್ಗೆ ಯಾಕೆ ಕೊಡ್ಬೇಕು ಪೈಸಾ ಯಜಾ ಇದೆಲ್ಲ ನಾವು ಡ್ಯೂಟಿ ಮಾಡೋದಂತೂ ಬಿಡೋದಿಲ್ಲ ಕಳ್ಳ ಈ ಮಧ್ಯರಾತ್ರಿಯಾಗೆ ಒಬ್ಬಳೆ ಅಳ್ತಾ ನಡ್ಕೊಂಬತ್ತಾ ಇದೆಯಲ್ಲ ಯಾಕೇನಾಯ್ತು ಏನ್ ಸಮಾಚಾರ ಕತ್ತ ಅದೇನಾಯ್ತು ಅಂತ ಬಗಳು ಮತ್ತೆ ಮತ್ತೆ ಅಯ್ಯ ನಿನ್ನ ಅದೇನಂತ ಹೇಳಿ ಮತ್ತೆ ಅಯ್ಯನ್ನ ನನ್ ಜೊತೆ ಮನಿಕೊಂಡು ದುಡ್ಡು ಕೊಡ್ದೆ ಹಂಗೆ ಹೊಂಟೋಗ್ಬಿಟ್ಟ ಮನಿಕೊಂಡು ಕೊಡ್ದೆ ಹಂಗೆ ಹೊಂಟೋಗ್ಬಿಟ್ಟ ದುಡ್ಡು ಕೊಡ್ದೆ ಹಂಗೆ ಹೊಂಟದ್ನ ಮಗ ಇದು ಆ ಕೇಸ ಅವನು ನಿನ್ ಜೊತೆ ಎಲ್ ಮನಿಕೊಂಡಿದ್ದ ಅಂತ ಆ ಜಾಗ ತೋರಿಸ್ತೀಯ ದುಡ್ಡನ್ನ ನಾವ್ ಇಸ್ಕೊಡ್ತೇವೆ ಹಿಂದಾಗ್ತಾಡ ನಡಿ ಹೋಗಣ ಓ ಬಾಬಾ ಬಾಬಾ ದಿರ್ನ ದುಡ್ಡಿ ನಮ್ಗೆ ಇಲ್ಲ ಇಲ್ಲ ಹೆಂಗೆ ನಾವು ನಿಂಗ್ ಮನಿಕೊಂಡಿದ್ನ ಆಮ್ಯಾಕೆ ಹಿಂಗ್ ಕಾಲ ಹಾಕದ್ನ ನಾವು ದುಡ್ಡು ಕೊಡಕ್ಕಿಲ್ಲ ಅಂತ ನಾಡ್ಕಾಡ್ತೀಯ ಸುಮ್ಕೆ ಮನಿಕ ಕೈಕ ಮಾಡಿದ್ರೆ ವೀಕ್ಷಕರೇ ನೀವು ಇದುವರೆಗೆ ನೋಡಿದ ದೃಶ್ಯಗಳೆಲ್ಲ ಬಾಂಬೆ ಪೂನಾ ಗೋವಾಗಳಲ್ಲಿ ಸೆರೆ ಹಿಡಿದುವುಗಳಲ್ಲ ನಮ್ಮ ಉದ್ಯಾನ ನಗರಿ ಐಟಿ ಬಿಟಿಗಳ ಕೇಂದ್ರ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ನಮ್ಮ ಕ್ಯಾಮರಾ ತಂಡ ಸೆರೆ ಹಿಡಿದ ದೃಶ್ಯಗಳು ಅಂದ್ರೆ ನೀವು ನಂಬುವುದು ಕಷ್ಟ ಹೌದು ಹೌದು ವೀಕ್ಷಕರೇ ಸಮಾಜದ ಹತ್ತು ಹಲವು ಮುಖವಾಡಗಳನ್ನ ಕಿತ್ತು ಬೆತ್ತಲೆಗೊಳಿಸಿ ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಬಂದಿರೋ ನಗ್ನ ಸತ್ಯ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದೀರಿ ನಾನು ರಚನಾ ದತ್ತ ಕಳೆದ ಸಂಚಿಕೆಯಲ್ಲಿ ಭೂಗತ ಲೋಕದ ರಕ್ತ ಸಿಕ್ತ ಬದುಕನ್ನ ಮಚ್ಚು ಲಾಂಗ್ ಪಿಸ್ತೂಲುಗಳನ್ನ ಹಿಡಿದ ಕೈಗಳ ಹಿಂದಿನ ಸ್ವಾರಸ್ಯಕರ ಕಥೆಗಳನ್ನ ಪರಿಚಯಿಸಿದ್ದೆ ಈಗ ವೇಶ್ಯಾವಾಟಿಕೆ ಅನ್ನೋ ಕತ್ತಲ ಕೂಪದ ನಗ್ನ ಪ್ರಪಂಚವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ ನಗರದಲ್ಲಿ ಹಲವೆಡೆ ಗುಪ್ತವಾಗಿ ನಡೀತಾ ಇರೋ ಈ ದಂಧೆಯನ್ನ ನಮ್ಮ ಕ್ಯಾಮರಾ ತಂಡ ಸೆರೆ ಹಿಡಿದದ್ದು ಹೀಗೆ ಕತ್ತಲೆಯ ಪ್ರಪಂಚದಲ್ಲಿ ಕಾಮದೇವತೆಗಳಾಗಿ ಸುಖದ ರಾಯಭಾರಿಗಳಂತೆ ಕಾಣೋ ಕಾಮಿನಿಯರ ಹಗಲುಗಳು ಮಾತ್ರ ಅಷ್ಟೇ ಘೋರ
ಕಾಮವೇನೆಂದು ಅರಿಯುವ ಮುನ್ನ ಕಾಮಿನಿಯಾಗಿ ಕತ್ತಲ ಕೂಪಕ್ಕೆ ತಳ್ಳಲ್ಪಟ್ಟ, ಕಾಯಬೇಕಾದವರಿಂದಲೇ ಕೆಡಿಸಲ್ಪಟ್ಟ ಹೆಣ್ಣಿನ ಕಣ್ಣೀರಿನ ಕಥೆಯನ್ನ ಕೇಳಿ. ಇವಳ ಹೆಸರು ಭಾರತಿ ಅಂತ. ಈಕೆ ಭಾರತಿ. ತಿಂಗಳಿಗೆ 1,000 ರೂಪಾಯಿ ಸಂಬಳ ಸಿಗುತ್ತೆ ಅನ್ನೋ ಆಮಿಷಕ್ಕೆ ಬಲಿಯಾದ ತಂದೆ ಇವಳನ್ನ ಮೂಲಂಗಿ ಅನ್ನೋ ಏಜೆಂಟ್ನೊಂದಿಗೆ ಉದ್ಯಾನ ನಗರಿಗೆ ಬಸ್ ಹತ್ತಿಸಬೇಕಾದರೆ ಮುಂದೆ ಇಂತಹದೊಂದು ದಾರುಣ ಸ್ಥಿತಿಗೆ ತಾನು ಬರಬಹುದು ಅನ್ನೋ ಅರಿವಿಲ್ಲದೆ ನಗುತ್ತಾ ಬಸ್ ಹತ್ತಿದವಳು. ಮಾರಿಮುತ್ತು ಅನ್ನೋ ಘರವಾಲಿಗೆ ಮಾರಲ್ಪಟ್ಟು ಗಿರಾಕಿಗಳ ಕಾಮದ ಭಾಷೆ ಅರ್ಥವಾಗದೆ ಅವನನ್ನ ಥಳಿಸಿ ಓಡಿಸಿ ಮಾರಿಮುತ್ತುವಿನ ಕೋಪಕ್ಕೆ ಗುರಿಯಾಗಿ ಬೀದಿಗೆ ತಳ್ಳಲ್ಪಟ್ಟವಳು. ಗಿರಾಕಿ ಪಕ್ಕದಲ್ಲಿ ಮಲಗಿಕೊಂಡ್ರೆ ಹಣ ಕೊಡ್ತಾರೆ ಅಂತ ನಂಬಿದ್ದ ಈಕೆ ಅವನು ಹಣ ಕೊಡದೆ ತನ್ನನ್ನೇ ಬೈದು ಹೊರಟು ಹೋದದ್ದನ್ನ ಕಂಡು ಎದುರಿಗೆ ಬಂದ ಪೊಲೀಸರಿಗೆ ದೂರು ಕೊಟ್ಟವಳು. ಆದರೆ ಕಾಪಾಡುವ ಕಾಯಕ ಹೊತ್ತವರೇ ಇವಳ ಬದುಕಿಗೆ ಕೊಳ್ಳಿಯಿಟ್ಟರು. ಅವರ ಕಾಮತೃಷೆಗೆ ಬಲಿಯಾದ ಭಾರತಿ ಈ ಸ್ಥಿತಿಯನ್ನ ತಲುಪಿದಾಳೆ. ಪ್ರಿಯ ವೀಕ್ಷಕರೇ, ನಗ್ನ ಸತ್ಯವೊಂದನ್ನ ನಿಮ್ಮ ಮುಂದಿಟ್ಟಿದ್ದೀವಿ. ಸಹಾನುಭೂತಿ ತೋರಿಸಿ ಅಯ್ಯೋ ಪಾಪ ಅಂತ ಲೊಚಗುಟ್ಟಿ ಮರೆತು ಬಿಡ್ತೀರೋ, ಪ್ರಜ್ಞಾವಂತ ನಾಗರಿಕರಾಗಿ ಈ ದೌರ್ಜನ್ಯವನ್ನ ಖಂಡಿಸ್ತೀರೋ, ನಿಮಗೆ ಬಿಟ್ಟದ್ದು. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಸ್ವಾಮಿ, ತಮ್ಮ ಸಾಮ್ರಾಜ್ಯದಲ್ಲಿ ಮಾನವಾಗಿ ಬದುಕೋದೇ ಕಷ್ಟ ಬಿಟ್ಟಿದೆಯಲ್ಲ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ, ನಮ್ಮ ದೇಶದಲ್ಲಿ ಯಾವತ್ತೋ ಒಂದು ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲಿ ರಸ್ತೆಯಲ್ಲಿ ನಿರ್ಭಯವಾಗಿ ಓಡಾಡುವಾಗ ಆಗುತ್ತೋ ಅವತ್ತು ನಮಗೆ ಸ್ವಾತಂತ್ರ್ಯ ಬಂತು ಅಂತ. ಆದ್ರೆ ಇಲ್ಲಿ ಇಲ್ಲಿ ಆಡಾಗಲೇ ಹೆಣ್ಣು ಮಕ್ಕಳನ್ನ ವಂಚಿ ವೇಶ್ಯಾವಾಟಿಕೆಗೆ ತಳ್ತಾ ಇದ್ದಾರೆ ಅಂದ್ಮೇಲೆ ಯಾವ ಸೀಮೆ ಸ್ವಾತಂತ್ರ್ಯ ಸಿಕ್ತು ಸ್ವಾಮಿ? ಬೇಲಿನ ಎದ್ದು ಹೊಲ ಮೇದಂಗಾಯ್ತು. ರಕ್ಷಣೆ ಕೊಡಬೇಕಾದ ಪೊಲೀಸ್ನವರೇ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಶೀಲನೆ ಕೆಡಿಸಿದ್ದಾರೆ ಅಂದ್ರೆ ಇದು ಇಡೀ ಪೊಲೀಸ್ ವ್ಯವಸ್ಥೆಗೆ ಅವಮಾನ. ಹೌದು, ಇದು ಖಂಡಿತ ಅವಮಾನ. ದಯವಿಟ್ಟು 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 ನನ್ನ ಮಾತು ಕೇಳಿ. ನಾನು ಆ ಕಾರ್ಯಕ್ರಮ ಸಿಡಿ ತರಿಸಿ ನೋಡಿದ್ದೀನಿ. ಚೇ 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 ಚೇ, ಎಂತ ದುರಂತ! ನನ್ನ ಕರುಳು ಕಿತ್ತು ಬಂದಾಗಾಯ್ತು. ನೀವ್ ಈ ರೀತಿ ಮೊಸಳೆ ಕಂಡು ಸುರಿಸೋದ್ರಿಂದ ಏನ್ ಪ್ರಯೋಜನ ಸ್ವಾಮಿ? ನೋಡಿ, ಒಂದು ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಬಟ್ಟೆ ಒಳಗಡೆ ನಾವೆಲ್ಲರೂ ಬೆತ್ತಲೇನೆ. ನಾನು ಗೃಹ ಮಂತ್ರಿ, ನಾನ್ ಜಡ್ಜು, ನಾನ್ ಲಾಯರು, ನಾನ್ ಐಜಿ, ನಾನ್ ಕಮಿಷನರು, ನಾನ್ ಆಕ್ಟ್ರು ಡಾಕ್ಟ್ರು ಅನ್ನೋ ಅಧಿಕಾರದ ವೇಷಗಳನ್ನೆಲ್ಲ ಕಳಚಿ ಪಕ್ಕಕ್ಕಿಟ್ರೆ ನಾವೆಲ್ಲರೂ ಮನುಷ್ಯ ಅಲ್ವೇನ್ರಿ? ಈಗ ನಾನು ಗೃಹ ಮಂತ್ರಿ, ಆದ್ರೆ ನನ್ನ ಮಕ್ಕಳಿಗೆ ನಾನೊಬ್ಬ ತಂದೆ ಅಲ್ವೇ? ನನ್ನ ತಂಗಿರಿಗೆ ನಾನೊಬ್ಬ ಅಣ್ಣ ಅಲ್ವೇ? ಅವ್ರಿಗೇನಾದ್ರು ಆದ್ರೆ ನನಗ್ ನೋವಾಗುದಿಲ್ವಾ? ನಾವು ಮನುಷ್ಯರಿ, ಇದನ್ನ ತಾವು ಅರ್ಥ ಮಾಡ್ಕೊಳ್ಳಿ. ನೀವ್ ಈ ರೀತಿ ಮಾತಾಡೋದಿಂದಾನೆ ಸ್ವಾಮಿ ವಿರೋಧ ಪಕ್ಷದವರು ಮಾತಿನಮಲ್ಲ ಅಂತ ಬಿರುದು ಕೊಟ್ಟಿರೋದು. ಒಂದು ನಿಮಿಷ, ನನ್ನ ವಿರೋಧಿಗಳು ಏನು ಮಾತಾಡ್ತಾರೆ ಅದು ನನಗೆ ಮುಖ್ಯ ಅಲ್ಲ. ನನಗೆ ಓಟ್ ಹಾಕಿದ ಜನ ಏನ್ ಮಾತಾಡ್ಕೊಳ್ತಾರೆ ಅಷ್ಟೇ ನನಗೆ ಮುಖ್ಯ. ಅಲ್ಲ ರೀ, ಇವತ್ತು ಭಾರತೀಯ ಅನ್ನೋ ಒಂದು ಹುಡುಗಿ ವಿಷಯದಲ್ಲಿ ಜನ ಸಿಟ್ಟಿಗೆದಿದ್ದಾರೆ, ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ, ನನ್ನ ಪ್ರತಿಕೃತಿನ ಭಸ್ಮ ಮಾಡುತ್ತಿದ್ದಾರೆ. ಸಂತೋಷ ಸ್ವಾಮಿ, ಸಂತೋಷ. ಯಾಕೆ ಹೇಳಿ, ಅನ್ಯಾಯದ ವಿರುದ್ಧ ಜನ ಸಿಡ್ದೆದ್ದಿದ್ದಾರೆ. ಜನ ತಣ್ಣಗಾಗ್ಬಿಟ್ರೆ ಈ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ ಸ್ವಾಮಿ, ಒಳ್ಳೇದಲ್ಲ. ಏನ್ ಮಾಡೋದ್ರಿಂದ ಏನ್ ಪ್ರಯೋಜನ ಹೇಳಿ? ಕಳೆದೋದ ಹುಡುಗಿ ಮನ ಮತ್ತೆ ತಿರುಗಿ ಬರುತ್ತಾ? ಅವಳು ನ್ಯಾಯ ಸಿಗೋಗ ಆಗುತ್ತಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ನರಮನುಷ್ಯರೇ, ನಮ್ಮ ಬಣ್ಣಗಳು ಬಯಲಾಗೋದು ಇಂಥ ಸಂದರ್ಭಗಳಲ್ಲೇ. ಏನ್ ಮಾಡೋದು, ನಡಿಬಾರದಾಗಿತ್ತು, ನಡೆದೋಗಿದೆ. ಈಗ ಆ ಹೆಣ್ಣು ಮಗಳ ಮುಂದಿನ ಭವಿಷ್ಯಕ್ಕೆ ಒಂದು ಆಶ್ರಯವನ್ನ ಕಲ್ಪಿಸ್ಕೊಡ್ಬಹುದು. ಅಲ್ಲದೆ ಇನ್ನು ಮುಂದೆ ಯಾವುದೇ ಹೆಣ್ಣು ಮಗುಗೂ ಇಂಥ ಪರಿಸ್ಥಿತಿ ಬರದ ಹಾಗೆ ಈ ದುರ್ಘಟನೆ ಒಂದು ಪಾಠವಾಗಬೇಕು. ನೀವು ಸ್ಟೇಷನ್ಗೆ ಬಂದ್ ಚಾರ್ಜ್ ತಗೊಂಡ ತಕ್ಷಣ ನಿಮ್ಮನ್ ಬಂದ್ ಕಾಣ್ಬೇಕಾಗಿತ್ತು. ತಪ್ಪಾಗೋಯ್ತು ಸ್ವಾಮಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಸ್ವಾಮಿ, ತಗೊಳ್ಳಿ ಸ್ವಾಮಿ, ಇದನ್ನ ಒಪ್ಪಿಸ್ಕೊಳ್ಳಿ. ನನಗೆ ಲಂಚ ಕೊಡಕ್ ಬರ್ತೀಯಾ? ಅಮಾಯಕ ಹೆಣ್ಮಕ್ಕಳನ್ನ ಮೋಸದಿಂದ ಈ ದಂಧೆಗಿಳಿಸಿ ಅವ್ರ ದೇಹನ ಮಾರಿ
ಪಾಪದ ಹಣದಲ್ಲಿ ನಾನು ಪಾಲ್ ತಗೊಂಡ್ರೆ ನನಗೂ ನಿನಗೂ ಏನೇ ವ್ಯತ್ಯಾಸ ಇರುತ್ತೆ? ಇಲ್ಲ ಸ್ವಾಮಿ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾರನ್ನೂ ಬಲವಂತವಾಗಿ ಈ ದಂಧೆಗೆ ಸೇರಿಸ್ಲಿಲ್ಲ. ಅವರಾಗೆ ಬಂದ್ರೆ ಸೇರಿಸ್ಕೋತೀನಿ ಅಷ್ಟೇ. ತಗೊಳ್ಳಿ ಸ್ವಾಮಿ, ಕಮ್ಮಿ ಆದ್ರೆ ಕೇಳಿ, ಇನ್ನೂ ಜಾಸ್ತಿ ಕೊಡ್ತೀನಿ. ಹೆಣ್ಮಕ್ಳ ಮೇಲೆ ಕೈ ಮಾಡೋದಲ್ಲ ನಾನು. ಹೆಣ್ಮಕ್ಳ ದೇಹನ ಮಾರಿ ಹಣ ಸಂಪಾದನೆ ಮಾಡೋ ನಿನ್ನ ಹೆಣ್ಣು ಅಂತ ಕರೆದ್ರೆ ಹೆಣ್ಣು ಕುಲಕ್ಕೆ ಅವಮಾನ ಕಡೆ. ನೋಡು, ಇನ್ನೊಂದು ಮಾತು ಜಾಸ್ತಿ ಆಡಿದ್ರೆ ಪರಿಸ್ಥಿತಿನೇ ಬೇರೆ ಆಗುತ್ತೆ. ಏನ್ ಸ್ವಾಮಿ ತಾವಿಲ್ಲಿ? ವೇಶ್ಯಾವಾಟಿಕೆ ಬಗ್ಗೆ ಪ್ರೋಗ್ರಾಂ ಮಾಡೋದಕ್ಕೆ ಸ್ಫೂರ್ತಿ ಪಡೆಯೋದಕ್ಕೋಸ್ಕರ ಬಂದಿದ್ದೀರಿ ಅಂತ ಕಾಣುತ್ತೆ. ಸಾರಿ ಸರ್, ತಪ್ಪಾಗೋಯ್ತು. ಪ್ಲೀಸ್ ದಯವಿಟ್ಟು ನನ್ನ ಅರೆಸ್ಟ್ ಮಾಡಬೇಡಿ, ಪಬ್ಲಿಕ್ ನನ್ನ ಮಾನ ಹೋಗುತ್ತೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ ಆಯ್ತು ಸ್ವಾಮಿ. ತಪ್ಪು, ನೀವು ಇಮೇಜ್ ಬಗ್ಗೆ ಮಾತಾಡ್ತಿರೋ ತಪ್ಪು. ನೋಡಿ, ಇಮೇಜ್ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಕೊಂಡು ಇಂಥ ಜಾಗಕ್ಕೆ ನೀವು ಬಂದಿದ್ದೀರಲ್ಲ. ಆದರ್ಶಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ ಪುಟಗಟ್ಟಲೆ ಮಾತಾಡೋ ನಿಮ್ಮಂಥವರು ಸ್ವಯಂ ಆದರ್ಶಪ್ರಾಯರು ಅನ್ನೋ ಇಮೇಜ್ ಅನ್ನು ಬೆಳೆಸ್ಕೊಂಡಿದ್ದೀರಿ. ಆದ್ರೆ ನಿಮ್ಮಂಥವರ ಮುಖವಾಡ ಕಳಚಿ ಬಿದ್ದು ಬೆತ್ತಲಾಗೋದು ಇಂಥ ಸಂದರ್ಭದಲ್ಲಿ. ಈಗ ಅರ್ಥ ಆಯ್ತಾ? ಬನ್ನಿ ಹೋಗೋಣ. ಇನ್ಸ್ಪೆಕ್ಟರ್, ಒಳ್ಳೆ ಮಾತಲ್ಲಿ ಕೇಳ್ಕೊತಾ ಇದ್ದೀನಿ. ನನ್ನ ಪವರ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಸುಮ್ಮನೆ ನನ್ನ ಬಿಟ್ಬಿಡಿ. ಓಹೋ, ಹೆಗಲ್ ಮೇಲೆ ಕ್ಯಾಮ್ರಾ, ಕೈಯಲ್ಲಿ ಮೈಕ್ ಇದ್ರೆ ತಮ್ಮ ಬಾಯಲ್ಲಿ ಬರೋ ಮಾತುಗಳು ಕಡಿವಾಣನ ಕಳ್ಕೊಂಡು ತಪ್ಪು ಮಾಡಿದವ್ರ ತಲೆಗೆ ಕಾಯ್ಕನ ಕೊಟ್ಟು ನಾಯಕನ ಪಟ್ಟಿಕೇರೋ ಪ್ರಯತ್ನ ಪಡೋ ದ ಗ್ರೇಟ್ ಟಿವಿ ಚಾನೆಲ್ ಕ್ರೈಮ್ ರಿಪೋರ್ಟರ್ ತಾವು. ಐ ಆಮ್ ರೈಟ್? ತಮ್ಮನ್ನ ಈ ಜಾಗದಲ್ಲಿ ಈ ಸ್ಥಿತಿನಲ್ಲಿ ನೋಡ್ತಾ ಇದ್ರೆ ನಮಗೆ ಇಲ್ಲಿಂದ ನಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ಸ್ಪೆಕ್ಟರ್, ನಿನ್ನಂತ ಒಂದು ಎಷ್ಟು ಜನ ನೋಡಿದೀನಿ, ನಡೆಯೋ. ಸರ್ ಸರ್, ಒಂದು ರೂಮಲ್ಲಿ ಹುಡುಗಿಯರವರು ಸರ್, ಅವರು ಬಾಗ್ಲೇ ತೆಗಿತಾ ಇಲ್ಲ ಸರ್. ನಡಿ, ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ. ಒಳ್ಳೆ ಮಾತಿನ ಹೇಳ್ತಾ ಇದ್ದೀನಿ, ತೆಗಿರಿ ಬಾಗಿಲ್ನ. ತೆಗಿತೀರ ಇಲ್ವೋ? ತೆಗಿರಿ ಬಾಗಿಲ್ನ. ಓಹೋ, ಬಾಗಿಲು ಹಾಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ಟು ಬಿಟ್ಬಿಡ್ತೀನ? ನೋಡಿ, ಮರ್ಯಾದೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸ್ಟೇಷನ್ ನಡೀರಿ, ಇಲ್ಲ ಅಂದ್ರೆ ಒಬ್ಬೊಬ್ರು ಕೈ ಕಾಲು ಮುರ್ದಾಕ್ಬೇಕಾಗುತ್ತೆ. ಬರೀ ಕೈ ಕಾಲು ಮಾತ್ರ ಯಾಕೆ ಸರ್? ನಾವು ಮಾಡಿದ ಕೆಲ್ಸಕ್ಕೆ ನಮ್ಮನ್ನಿಲ್ಲೇ ಸಾಯಿಸ್ಬೇಕು. ಮರ್ಯಾದೆ ಬಗ್ಗೆ ಇಷ್ಟೊಂದು ಕಾಳಜಿ ಇರೋರು ಇಂಥ ಕೆಲಸ ಮಾಡ್ತಿದ್ರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಸರ್, ನಾವು ತಪ್ಪು ಮಾಡ್ಬಿಟ್ಟಿದ್ದೀವಿ ಸರ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಇನ್ ಯಾವತ್ತೂ ಈ ತಪ್ಪು ಮಾಡಲ್ಲ ಸರ್, ಪ್ಲೀಸ್ ಸರ್, ನಮ್ಮ ಸ್ಟೇಷನ್ ಮಾತ್ರ ಕರ್ಕೊಂಡು ಹೋಗ್ಬೇಡಿ ಸರ್. ಏಯ್, ಸಾಕು, ನಿಲ್ಲಿಸ್ತೀಯಾ? ನಾಚಿಕೆ ಆಗಲ್ವಾ ನಿನಗೆ? ಓಹೋ, ನನ್ನ ಹತ್ರ ನಾಟಕ ಆಡ್ತಾ ಇದೀಯಾ? ಇದೊಂದ್ಸಲ ಸರ್ ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ಕಾಲೇಜ್ ಸ್ಟೂಡೆಂಟ್ಸ್ ಸರ್. ಹೌದು ಸರ್, ನಾವು ಫಾತಿಮಾ ಕಾಲೇಜ್ ನಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದೀವಿ. ನಾವ್ ಇಂತ ಒಂದ್ ಕೆಲ್ಸಕ್ಕೆ ಇಳಿದು ಪೊಲೀಸ್ ಅವ್ರ ಕೈಗ್ ಸಿಗ್ ಹಾಕೊಂಡಿದೀವಿ ಅಂತ ನಮ್ ತಂದೆ ತಾಯಿಗ್ ಗೊತ್ತಾದ್ರೆ ನಮ್ ತಂದೆ ತಾಯಿ ಅವ್ರ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ ಸರ್. ಸರ್, ಬೇಕಿದ್ರೆ ನಮ್ಮನ್ನೇ ಸಾಯಿಸ್ಬಿಡಿ ಸರ್, ನಾವಿನ್ ಬದುಕಿರ್ಬಾರ್ದು ಸರ್. ಅಲ್ಲ, ಎಜುಕೇಟರ್ಸ್ ಆಗಿ ಇಂತ ದಂಧೆ ಗೆದ್ದಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಮಪ್ಪ ಅಮ್ಮ ಕಷ್ಟಪಟ್ಟು ನಮ್ಮ ಮಕ್ಕಳು ಓದ್ ಮುಂದೆ ಬರ್ಲಿ ಅಂತ ಕಾಲೇಜಿ ಕಳ್ಸಿದ್ರೆ ನೀವ್ ಇಂತ ಹಲ್ಕ ಕೆಲಸ ಮಾಡ್ತಾ ಇದೀರಲ್ಲ, ಏನಾಗಿದೆ ದಾಳಿ ನಿಮ್ಗೆ? ನಮ್ ಕಾಲೇಜಲ್ಲಿ ಹುಡುಗಿರೆಲ್ಲ ದಿನಕ್ಕೊಂತರ ಡ್ರೆಸ್ ಹಾಕೋತಾರೆ, ಹೋಟೆಲ್ ಪಾರ್ಕು ಸಿನಿಮಾ ಅಂತ ಎಂಜಾಯ್ ಮಾಡ್ತಾರೆ. ನಮ್ಮನೇಲಿ ಕೊಡೋ ಹಣ ನಮ್ಗೆ ಸಾಕಾಗಲ್ಲ ಸರ್. ಅದಕ್ಕೆ ಮೈ ಮಾರಿ ದುಡ್ಡು ಸಂಪಾದನೆ ಮಾಡಕ್ ಬಂದಿದ್ದೀರ ಅಲ್ಲ? ನಿಮ್ ತಂದೆ ತಾಯಿಗಳು ನಿಮ್ ಭವಿಷ್ಯದ ಬಗ್ಗೆ ನೂರಾರು ಕನಸುಗಳನ್ನ ಕಂಡಿದ್ದಾರೆ, ನಿಮ್ ಏಳಿಗೆಗಾಗಿ ಜೀವನ ತೆಗೆದಿರ್ತಾರೆ. ನಿಮ್ ಕಿಂಚಿತ್ತು ಅವ್ರ ಬಗ್ಗೆ ಗೌರವ ಬೇಡ. ನೋಡಿ, ಇನ್ನಲ್ಲಿ ಇಂತ ಹಲ್ಕ ಕೆಲಸ ಮಾಡಲ್ಲ ಅಂತಕೊಂಡು ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ, ಅರ್ಥ ಆಯ್ತಾ? ಒಂದ್ ವೇಳೆ ಇಂತ ಜಾಗದಲ್ಲಿ ನೀವು ಮತ್ತೆ ಕಾಣಿಸ್ಕೊಂಡ್ರೆ ಇಲ್ಲಿಂದ ಸ್ಟೇಷನ್ ವರೆಗೂ ನಿಮ್ಮನ್ನ ಬೆತ್ತಲೆ ಮೆರವಣಿಗೆ ಮಾಡ್ಬೇಕಾಗುತ್ತೆ. ಜಾಗೃತೆ. ಓಕೆ, ಡಾಕ್ಟರ್. ಎಸ್ ಹೋಮ್ ಮಿನಿಸ್ಟ್ರಿನ ಸ್ವಲ್ಪ ಹೊತ್ತಿನಲ್ಲೇ
ಭಾರತೀಯ ಆರೋಗ್ಯ ವಿಚಾರಿಸಕ್ಕೆ ಬರ್ತಾ ಇದ್ದಾರೆ. ಐ ಸಿ. ಅನ್ವಾಂಟೆಡ್ ಪರ್ಸನ್ಸ್ ನೆಲ್ಲ ಹೊರಗಡೆ ಕಳಿಸೋದು ಒಳ್ಳೇದು. ಸಾರಿ ಸರ್, ನಾನು ರಚನಾ ದತ್ತ. ಓ ರಚನಾ, ರಚನಾ ದತ್ತ ದ ಗ್ರೇಟ್ ಟಿವಿ ಜರ್ನಲಿಸ್ಟ್. ತಾವು ತಿಳ್ಕೊಂಡಿರೋದೆಲ್ಲ ನಗ್ನ ಸತ್ಯ, ಬೇರೆಯವ್ರು ತಿಳ್ಕೊಂಡಿರೋದೆಲ್ಲ ಸತ್ಯ ಅಲ್ಲ ಅಂತ ನಂಬ್ಕೊಂಡು ಅದನ್ನೇ ಪ್ರತಿಪಾದಿಸ್ತಾ ತಮ್ಮನ್ ತಾವೇ ಗ್ರೇಟ್ ಅನ್ಕೊಂಡಿರೋರು. ಸಾರಿ ಸರ್, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಒಬ್ಬ ಜರ್ನಲಿಸ್ಟ್ ಆಗಿ ಕಣ್ಣಿ ಕಾಣೋ ಸತ್ಯಗಳನ್ನೆಲ್ಲ ವೀಕ್ಷಕರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ, ಅದನ್ನ ಅವ್ರು ಒಪ್ಪಲೇಬೇಕಂತೇನಿಲ್ವಲ್ಲ. ಎಲ್ಲಾ ಕ್ರೈಮ್ಗೂ ಎಲ್ಲಾ ಸಮಸ್ಯೆಗಳಿಗೂ ತೀರ್ಪನ್ನ ನೀವೇ ಕೊಟ್ಟು ಇಂಥವರೇ ಅಪರಾಧಿಗಳು, ಇಂಥವ್ರೆ ತಪ್ಪು ಅಂತ ತೀರ್ಮಾನ ನೀವೇ ಮಾಡೋದಾದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು, ನ್ಯಾಯಾಂಗದ ವ್ಯವಸ್ಥೆ ಯಾಕ್ರಿ ಬೇಕು? ನೀವು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸಮಾಜದಲ್ಲಿ ನಡೀತಾ ಇರೋ ಅನ್ಯಾಯಗಳನ್ನ, ಅಕ್ರಮಗಳನ್ನ ಜನರಿಗೆ ತಿಳಿ ಹೇಳೋದು ಮತ್ತೆ ಸಂಬಂಧಪಟ್ಟವರ ಗಮನಕ್ಕೆ ತರೋದು ನಮ್ ಕೆಲಸ. ಆದ್ರೆ ಕೆಲವರಿಗೆ ಸತ್ಯಗಳು ಯಾವತ್ತೂ ಕಹಿಯಾಗಿರುತ್ತೆ. ನೋಡಿ ರಚನಾ ಅವರೇ, ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದೆಯಮ್ಮ? ಪರವಾಗಿಲ್ಲ. ಡಾಕ್ಟ್ರೆ, ಈಗ ಹೇಗಿದೆ ಕಂಡೀಷನ್? ಸ್ಟೇಬಲ್ ಆಗಿದೆ. ತುಂಬಾ ಬ್ಲೀಡಿಂಗ್ ಆಗಿರೋದ್ರಿಂದ ಅನಿಮಿಕ್ ಆಗಿದ್ದಾರೆ. ದೇಹಕ್ಕಾಗಿರೋ ಗಾಯಕ್ಕಿಂತ ಮನಸ್ಸಿಗಾಗಿರೋ ಗಾಯದಿಂದ ಹೊರಗಡೆ ಬರಬೇಕು. ಇಟ್ ಟೇಕ್ ಸಮ್ ಟೈಮ್. ಸರ್ ನಮಸ್ಕಾರ, ನನ್ನ ಹೆಸರು ರಚನಾ ದತ್ತ ಅಂತ. ಓ ರಚನಾ ದತ್ತ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಹೆಣ್ಣು ಮಕ್ಕಳು ಅಂತಂದ್ರೆ ನಿನ್ ತರ ಧೈರ್ಯವಾಗಿರ್ಬೇಕು. ಇನ್ನು ಮುಂದೆನು ಹೀಗೆ ಇರಿ, ನಿಮ್ ಸಪೋರ್ಟ್ಗೆ ನಾವ್ ಇರ್ತೀವಿ. ಥ್ಯಾಂಕ್ ಯು ಸರ್. ಸಾಹೇಬ್ರೆ, ಒಂದ್ ಫೋಟೋ ತೆಗೆಪ್ಪ, ಬನ್ನಿ ಸರ್. ಸರ್, ಈ ಸಂದರ್ಭದಲ್ಲಿ ಏನಾದ್ರೂ ಹೇಳೋದಿದ್ಯಾ? ನೋಡಿಮ್ಮ, ಈ ಘಟನೆ ನಡೆದು 48 ಗಂಟೆಯೊಳಗೆ ಆ ತಪ್ಪಿತಸ್ಥರಾದ 3 ಪೇದೆಗಳನ್ನ ಸಸ್ಪೆಂಡ್ ಮಾಡಿ ನಮ್ ಕಸ್ಟಡಿಗೆ ತಗೊಂಡಾಗಿದೆ. ಈ ಹುಡುಗಿನ ಇಂತ ನೀಚ ದಂಧೆಗೆ ಇಳಿಸೋದಕ್ ಪ್ರಯತ್ನ ಪಟ್ಟ ಮಾರಿಮುತ್ತು ಅವ್ರ ಮನೆಯನ್ನ ರೈಡ್ ಮಾಡಿ ಎಲ್ರನ್ನೂ ನಮ್ ಕಸ್ಟಡಿಗೆ ತಗೊಂಡಾಗಿದೆ. ಈಗಲಾದ್ರೂ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಿದ್ರು ನಿಷ್ಠೂರವಾದ ಕ್ರಮವನ್ನ ತಗೊಳ್ಳುತ್ತೆ ಅನ್ನೋದನ್ನ ನೀವೆಲ್ರು ಅರ್ಥಕೋಬೇಕು. ಬರ್ತೀನಮ್ಮ ಡಾಕ್ಟ್ರೆ, ನೋಡ್ಕೊಳ್ಳಿ. ನಮಸ್ಕಾರ ಸ್ವಾಮಿ. ಸಂದಾಕಿದ್ದೀನಿ. ನಿಮ್ಮಂಥವ್ರ ಆಶೀರ್ವಾದ ನಮ್ಮಂಥವ್ರ ಮ್ಯಾಗೆ ಯಾವಾಗ್ಲೂ ಹಿಂಗೇ ಇರ್ಬೇಕು ಸ್ವಾಮಿ. ಸ್ವಾಮಿ, ನೀವು ನನಗೆ ಬೇಲ್ ಕೊಡಿಸ್ತೇ ಹೋಗಿದ್ದಿದ್ರೆ ನಾನು ಆ ಪೊಲೀಸ್ ಸ್ಟೇಷನ್ ಆಗಿ ಬಿತ್ಕೊಳ್ಳಬೇಕಾಗಿತ್ತು. ಅಯ್ಯೋ, ದೇವ್ರಾಣೆಗೂ ಇಲ್ಲ ಸ್ವಾಮಿ, ನನ್ ಪ್ರಾಣ ಹೋದ್ರು ನಿಮ್ ಹೆಸರು ಮಾತ್ರ ನಾನು ಎಲ್ಲೂ ಹೇಳಕ್ಕಿಲ್ಲ. ಮನೆ ಕಡೆಗೆ ಯಾವಾಗ ಬರ್ತೀರಾ? ಅದ್ ಹೆಂಗ್ ಇಷ್ಟೊಂದ್ ಜನ ಹೆಣ್ಮಕ್ಳು ಇಟ್ಕೊಂಡು ಸುಮ್ನೆ ಇರಕ್ಕಾಯ್ತದೆ ಸ್ವಾಮಿ? ಆದಷ್ಟು ಬೇಗ ನಮ್ ಮನೆ ಕಡೆ ಬನ್ನಿ, ನಮ್ ಹೆಣ್ಮಕ್ಳೆಲ್ಲ ನಿಮ್ಗೋಸ್ಕರನೇ ಕಾಯ್ತಾ ಕುಂತವ್ರೆ. ಸರಿ ಮಡಗ್ಲ. ನಮಸ್ಕಾರ ಸ್ವಾಮಿ. ಅಕ್ಕೋ, ಅಂತೂ ನಿನಗೆ ಬೇಸನ್ನು ತೌರ್ ಮನೆ ಅಂದಂಗಾತು. ಹಿಂಗೋಯ್ತೀಯ ಅನ್ಬರ್ತೀಯ, ಹಿಂಗೋಯ್ತೀಯ ಅನ್ಬರ್ತೀಯ. ಯಾಕ ನನಗೆ ಒಂದು ಡೌಟ್, ನಿನ್ ಬೇಸನ್ ಹೋದಾಗಲ್ಲ ನಿನ್ನ ಕರ್ಕೊಂಡ್ ಬರ್ತಾರಲ್ಲ ಆ ಪುಣ್ಯಾತ್ಮ ಯಾರಕ್ಕ? ಅವ್ರ ಯಾರು ಅನ್ನೋದನ್ನ ಕಟ್ಕೊಂಡು ನೀನೇನ್ಲ ಮಾಡ್ತೀಯಾ? ಒಬ್ರ ಇಬ್ರ ಹೆಸರೇಳಕ್ಕೆ ಅಂಥ ದೊಡ್ಡವ್ರ ಸಹಾಯ ಇಲ್ದೆ ಇಂಥ ದಂಧೆನ 8 ವರ್ಷದಿಂದ ನಡ್ಸ್ಕೊಂಡ್ಬರಕ್ ಆಯ್ತಿತ್ತ? ನೀನ್ ಬಿಡಕ್ಕ, ಯಾಕ ನೀನ್ ಏನಾರ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಇಡೀ ಗಂಡಸರು ಕುಲದ ಓಟೆಲ್ಲ ನಿನಗೆ ದಬ 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 ಅಂತ ಬಿದ್ದೋಗ್ತದೆ. ಈಟೆಲ್ಲ ಮಡಿಕೊಂಡು ಒಬ್ಬ ಹಳ್ಳಿ ಗುಗ್ಗುಗ್ ಸೋಲಂಗಾಯ್ತಲ್ಲೋ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾಳ ಅವಳು. ಏಯ್, ಇನ್ನ 24 ಗಂಟೆ ಒಳಗಡೆ ಅವಳನ್ನ ನೀನ್ ಎತ್ತಾಕೊಂಡ್ಬರ್ಬೇಕು. ಯಾಕೋ ಯಾಕೋ, ಗೊತ್ತಿದ್ದು ಗೊತ್ತಿದ್ದು ಹುತ್ತಕ್ಕೆ ಕೈ ಹಾಕು ಅಂತೀಯಲ್ಲ, ಎಸ್ ಐತವ ಒದೆ ತಿನ್ಬೇಕು ಅಂತೀಯ ಹೆಂಗೆ? ಈಟೊಂದ್ ಎದ್ರಕೊಳ್ಳೋನು ಈ ದಂಧೆ ಯಾಕ್ಲ ಬರ್ಬೇಕಾಗಿತ್ತು ನೋಡೋ, ನನ್ಗದೆಲ್ಲ ಗೊತ್ತಿಲ್ಲ. ನೀನು ಹೆಂಗಾದ್ರೂ ಮಾಡಿ ಆ ಹುಡುಗಿನ ಇಲ್ಲಿಗೆ ಎತ್ತಾಕಂ ಬರ್ಲೇಬೇಕು, ಇಲ್ಲ ನನ್ ದುಡ್ಡು ನನಗ್ ವಾಪಸ್ ಮಾಡು. ಅಯ್ಯೋ ಶಿವನೇ, ಯಾಕ ಯಾಕ ಯಾಕ
ಒಳ್ಳೆ ಇಕ್ಕಟ್ಟು ಸಿಕ್ಕಿಸ್ತಾ ಇದೆಯಲ್ಲ ಅಕ್ಕ, ಈಗ ಏನ್ ಮಾಡ್ಲಿ? ಅಕ್ಕ ನನ್ನ ನಾಟಿ ಕೋಳಿನ ಹೆಂಗೆ ತಕೊಂಡ್ ಬರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾಳೆ ಇಲ್ಲಿಂದ ನಿನ್ ಡಿಸ್ಚಾರ್ಜ್ ಮಾಡ್ತಾರೆ. ಎಲ್ಲಿರ್ತೀಯಾ? ಒಂದ್ ಕೆಲ್ಸ ಮಾಡು, ನಮ್ಮನೆಗ್ ಬಂದ್ಬಿಡು. ನಾನ್ ಇಲ್ಲಿರಲ್ಲಕ್ಕ, ಊರ್ಗೊಂಟೋಯ್ತೀನಿ. ಕೋರ್ಟ್ ಕೇಸ್ ಇದ್ದಾಗೆಲ್ಲ ಬರ್ಬೇಕು, ಊರಿಂದ ಬರೋದು ಕಷ್ಟ ಆಗಲ್ವಾ? ಕೇಸು ಬೇಡ, ಏನು ಬೇಡ, ನನ್ನನ್ನ ಇಲ್ಲಿಂದ ಬಿಟ್ಬಿಟ್ರೆ ಸಾಕು. ಹಾಗೆ ಹೇಳಿದ್ರೆ ಹೇಗೆ? ನಿನ್ನ ಈ ಸ್ಥಿತಿಗೆ ತಂದಿರೋರ್ಗೆ ಶಿಕ್ಷೆ ಆಗೋದ್ ಬೇಡ್ವಾ? ಯಾವ್ದಕ್ಕೂ ನಿನ್ ಊರ್ಗ್ ಹೋಗ್ ಬರೋಣ. ನಿನ್ ತಂದೆ ಹತ್ರ ನಾ ಮಾತಾಡ್ತೀನಿ, ಆಯ್ತಾ? ಏನಾದ್ರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡ್ಸು, ನನ್ ನಂಬರ್ ಇದೆ ತಾನೆ? ಆಯ್ತ, ಸರಿ, ನರ್ಸ್ ಹತ್ರ ಹೇಳೋಗಿರ್ತೀನಿ, ಬರ್ಲಾ? ಬಾಯ್. ಭಗವಂತ ಕೈ ಕೊಟ್ಟ ಯಾಕೆ ಯಾಕೆ ನೀನ್ ಯಾಕ್ ಬಂದೆ ಇಲ್ಲಿಗೆ? ಹತ್ರ ಬಂದ್ರೆ ಕೂಕೊಂಡ್ ಬಿಡ್ತೀನಿ. ಅಕ್ಕ ಅಕ್ಕ ಯಾಕವ ಕೇಳಿಸ್ಕೊಂತೀಯ? ನನ್ ಗುರ್ತ್ ಸಿಗ್ಲಿಲ್ವಾ? ನಾನ್ ಕಣವ್ವ, ನಿಮ್ ಮೂಲಂಗಿ ಮಾಮ. ಮಾಮ ಅಂತೆ ಮಾಮ, ನೀನ್ ಯಾವ ಸೀಮೆ ಮಾಮ? ಮನೆ ಕೆಲ್ಸಕ್ಕೆ ಅಂತ ಕರ್ಕೊಂಡ್ ಬಂದು ಮಾರ್ಬಿಟ್ಟಿಯಲ್ಲ. ನೀನೊಬ್ಬ ಮನುಷ್ಯನ, ನಿನ್ ಮಗ್ಳಾಗಿದ್ದಿದ್ರೆ ಅವಳು ಹಿಂಗೆ ಮಾಡ್ತಿದ್ಯಾ? ಅಯ್ಯೋ ಶಿವನೇ, ಈ ಮಾಮನ ಮಗ ನೋಡಿ ಎಂತ ಪ್ರಶ್ನೆ ಕೇಳ್ಬಿಟ್ಟೆ ಕಣವ. ಆ ಶಿವ ನಿನ್ ಪುಟ್ಟ ತಲೆಯಲ್ಲಿ ಅದು ಏನೇನ್ ತುಂಬವನೆ. ಅಲ್ಲ ಕಣವ, ನಾನ್ ನಿಮ್ ಮನೆಯವ್ರ ಕಷ್ಟ ನೋಡ್ಲಾರ್ದೆ ತಾನೆ ನಾನಿನ ಇಲ್ಲಿ ಕರ್ಕೊಂಡ್ ಬಂದು ಕೆಲ್ಸ ಕೊಡ್ಸಿತ್ತು. ನನಗೇನವ ಗೊತ್ತು, ಆಯಮ್ಮ ಅಷ್ಟ್ ಕೆಟ್ಟವಳು ಅಂತ? ಆಯಮ್ಮ ನನಗೇನ್ ಬಂದುನ ಬಳಗನ? ಸುಮ್ ಸುಮ್ನೆ ನಾಟಕ ಆಡ್ಬೇಡ. ನನ್ನನ್ನ ಆಯಮ್ಮಂಗ್ ಮಾರ್ಬಿಟ್ಟು ದುಡ್ಡು ತಗೊಂಡಿದ್ದನ್ನ ನಾನೇ ನನ್ ಕಣ್ಣಾರೆ ಕಂಡಿವ್ನಿ. ಉಗ್ಯವ್ವ ಉಗಿ, ದುಡ್ಡು ಇಸ್ಕಂಡೆ ನಿಜ? ಯಾಕೆ ಇಸ್ಕಂಡೆ? ನಿನ್ನ ಈ ಊರಿಗೆ ಕರ್ಕೊಂಡ್ ಬರಕ್ ಮುಂಚೆ ನಿಮ್ಮ ಅಪ್ಪಯ್ಯನ್ಗೆ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ. ಆ ದುಡ್ಡು ಇಸ್ಕೊಂಬಾರ್ದು, ಅವ್ರಿಗೆ ಇನ್ನೂ 2,000 ರೂಪಾಯಿ ಕೊಡ್ಬೇಕು, ಅವ್ರ ಕಷ್ಟ ತೀರ್ಸ್ಬೇಕು ಅಂತ ಆಯಮ್ಮಂತ ದುಡ್ಡು ಇಸ್ಕೊಂಡೆ ನಿಮ್ಮ ಅಪ್ಪ ಏನಿಗೆ ಕಳಿಸ್ದೆ. ನಾನು ಮಾಡಿದ ತಪ್ಪ ತಪ್ಪ ಹೇಳವ? ಹಿಂಗಾಗೈತೆ ಅಂದ ತಕ್ಷಣ ನನ್ ಏನೋ ಹೊಡೆದೋಯ್ತು. ಅಲ್ಲಿಂದ ಒಂದೇ ಉಸಿರು ಮಾಡಿ ಬಂದೆ. ನಿಮ್ಮಪ್ಪ ಏನು ಬಂದವನೆ ಕೆಳಗವನೆ? ಏನು ಅಪ್ಪಯ್ಯ ಬಂದವ್ರ? ಎಲ್ಲವ್ರೆ ಇಲ್ಲಿ ಯಾಕೆ ಬರ್ಲಿಲ್ಲ? ಒಳ್ಳೆ ಮಾತು ಕೇಳ್ದೆ. ಆ ಪೊಲೀಸ್ ತೋರ್ ನಿಮ್ಮಪ್ಪಯ್ಯನ ನಿನ್ನವರೆಗೂ ಬರ್ಲಿಕ್ ಬಿಟ್ಟಾರ? ಯಾಕೇಳು? ಅವ್ರು ಮಾಡಿರೋ ಘನಂದಾರಿ ಕೆಲ್ಸ ಬೀದಿಗ್ ಬಂದ್ರೆ ಮಾನ ಮರ್ವಾದಿ ಯಾರ್ದ ಹೋಗೋದು? ಆ ಪೊಲೀಸ್ ತೋರ್ ಕಾಲ್ಗೆ ನಿಮ್ಮಪ್ಪಯ್ಯ ಬಿದ್ದು ಬುದ್ಧಿ ಒಂದೇ ಒಂದ್ ಕಿತ ಒಂದೇ ಒಂದ್ ಕಿತ ನನ್ನ ಮಗಳ ತೋರಿಸಿ ನೋಡ್ಕೊಂಡು ಹೊಂಟೋಯ್ತೀನಿ ಅಂತ ಬೇಡ್ಕೊಂಡ. ಚಪ್ಪಯ್ಯ ಅಂದ್ರು ಒಪ್ಕೊಳ್ಳಿಲ್ಲ. ಏನೋ ಆ ಹೊತ್ತು ಸರಿಯಾಗಿ ನಾನು ಅಲ್ಲಿಗೆ ದೇವ್ರು ಬಂದಾಗ ಬಂದೆ. ನೀವಿಲ್ಲೇ ಇರಿ, ನಿಮ್ ಮಗಳನ್ನ ನಾನ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ ಬಂದೆ. ನಿಮ್ಮ ಅಪ್ಪಯ್ಯ ಆಸ್ಪತ್ರೆಯಿಂದ ಎಡಕ್ಕೆ ಹತ್ತೆಜ್ಜೆ ಮುಂದಕ್ಕೆ ಹೋದ್ರೆ ಒಂದ್ ಮರ ಐತೆ, ಆ ಮರದ ಕಡೆನೇ ಕುಂತವನೆ. ಏನೋ ಅಮ್ಮ, ಇರೋ ವಿಷಯ ಹೇಳಿದ್ದೀನಿ, ಹೋಗೋದು ಬಿಡೋದು ನಿನ್ನಿಷ್ಟ. ಹೊರಗ್ ಹೋಗ್ಬೇಕಾದ್ರೆ ನರ್ಸ್ ಅವಂಗೆ ಇಲ್ಲಾಂದ್ರೆ ಪೊಲೀಸ್ ಅಪ್ಪಂಗೆ ಹೇಳ್ಬಿಟ್ಟು ಹೋಗು ಅಂತ ರಚನಾ ಅಕ್ಕ ಹೇಳವ್ರೆ. ಹೇಳಲಿಲ್ಲ ಅಂದ್ರೆ ಅಕ್ಕ ಬೈತಾರೆ, ಅದಕ್ಕೆ ಅವ್ರಿಗೆ ನಾನು ಹೇಳ್ಬಿಟ್ಟೆ ಹೋಯ್ತೀನಿ. ಅಯ್ಯೋ ಬಿದ್ದಿ, ರಾತ್ರಿ ಎಲ್ಲ ರಾಮಣ್ಯ ಕೇಳಿ ಬೆಳಿಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳ್ದಂಗಾಯ್ತು. ನಾನು ಇಷ್ಟೊತ್ತು ನಿನಗೆ ಏನ್ ಹೇಳಿದ್ದು ಅಲ್ಲವಾ? ನಿನ್ನ ಈ ಸ್ಥಿತಿಗೆ
ಯಾರ ಕಾರಣ ಅಂತ ಗೊತ್ತಲ್ವಾ? ಆ ಪೊಲೀಸ್ತರಲ್ವಾ? ಆ ಪೊಲೀಸ್ತರು ಏನಾದ್ರೂ ನಿಮ್ಮ ಅಪ್ಪ ನೋಡಿದ್ರೆ ಸುಮ್ಕೆ ಬಿಡ್ತಾರಾ? ಚೆನ್ನಾಗಿ ಚಿಚ್ಚು ಬಿಡ್ತಾರೆ. ಅದಕ್ಕೆ ನನ್ನ ಮಾತು ಕೇಳು, ಅವ್ರು ಬರೋಷ್ಟರಲ್ಲಿ ಹಂಗ ಹೋಗಿ ಹಿಂಗ ಬಾ, ನೀನ್ ಬರೋವರೆಗೂ ನಿನ್ನ ಕುಂತಿರ್ತೀನಿ ಗುಂಡ್ ಕಲ್ ಕುತ್ಕೊಂಡಂಗೆ. ಅಯ್ಯೋಗವಾಗವಾಶೋನೇ ಹೋಗವಾ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಆ ಹಕ್ಕಿಗಳನ್ನು ನೋಡು, ಸ್ವಚ್ಛಂದವಾಗಿ ಆಕಾಶದಲ್ಲಿ ಎಷ್ಟು ಚೆನ್ನಾಗಿ ಸಂತೋಷದಿಂದ ಹಾರಾಡ್ತಿದೆ. ಇಲ್ಲ ರಮೇಶ್, ನನಗೆ ಮುಳುಗ್ತಾ ಇರೋ ಆ ಸೂರ್ಯನ ಚಂದ ಬೇಕಿಲ್ಲ, ಆ ಹಕ್ಕಿಗಳ ಅಂದಾನೂ ಬೇಡ. ನನಗೆ ನನ್ನ ರಮೇಶ್ ಬೇಕು. ನನ್ನ ಬದುಕಿನ ಕೊನೆಯ ಉಸಿರಿರೋವರೆಗೂ ನನ್ ರಮೇಶ್ ನನ್ ಜೊತೆನೇ ಇರ್ಬೇಕು. ನನ್ನ ಬಿಟ್ಟು ಬೇರೆ ಎಲ್ಲಿಗೂ ಹೋಗ್ಬಾರ್ದು. ಏನ್ ರಮ್ಯಾ, ಇವತ್ತು ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದೀಯಾ. ನನ್ನ ಮಾತುಗಳು ನಿನಗೆ ರೊಮ್ಯಾಂಟಿಕ್ ಅಂತ ಅನ್ಸಿದ್ರೆ ಹಾಗೆ ಆಗ್ಲಿ. ಗಂಡಸರಿಗೆ ಹೆಂಗಸರು ರೊಮ್ಯಾಂಟಿಕ್ ಆಗಿರೋದೇ ಇಷ್ಟ ಅಲ್ವಾ? ಏನ್ ಇವತ್ತು ತುಂಬಾ ಎಕ್ಸ್ಪೀರಿಯನ್ಸ್ ಇರೋಳ ಹಾಗೆ ಮಾತಾಡ್ತಾ ಇದೀಯಾ? ನನಗೆ ಒಂದೇ ಒಂದು ಆಸೆ ಇತ್ತು ನನ್ನ ಜೀವನದಲ್ಲಿ. ಒಂದೇ ಒಂದು ಹೆಣ್ಣಿರ್ಬೇಕು, ಅವಳನ್ನೇ ಪ್ರೀತಿಸ್ಬೇಕು, ಅವಳನ್ನೇ ಮದುವೆ ಮಾಡಿಕೊಂಡು ಸಾಯೋ ತನಕ ನನ್ನ ಜೀವನ ಅವಳ ಜೊತೆನೆ ಕಳೀಬೇಕು ಅಂತ. ಯಾರನ್ನೋ ಪ್ರೀತಿ ಮಾಡಿ, ಇನ್ ಯಾರ ಜೊತೆನೋ ರೊಮ್ಯಾನ್ಸ್ ಮಾಡಿ, ಇನ್ಯಾರನ್ನೋ ಮದುವೆ ಮಾಡ್ಕೊಳ್ಳೋದು, ಇದು ಯಾವ ನ್ಯಾಯ ಅಲ್ಲೋ ರಮ್ಯ? ಇಂಥವ್ರ ಬಗ್ಗೆ ಪ್ರೀತಿ ಹೇಗುಟ್ಟದ ಹೇಳು. ರಮೇಶ್, ನಾನ್ ನಿಮ್ಮನ್ನ ಪ್ರೀತಿಸ್ತೀನೋ ಇಲ್ವೋ ಅಂತ ನಿಮ್ಗೆ ಅನುಮಾನನ? ನನ್ನ ಪ್ರಾಣದಕ್ಕಿಂತ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ, ನನ್ನ ನಂಬಿ ಪ್ಲೀಸ್. ನೋಡು, ನಿನ್ ಬಗ್ಗೆ ನನ್ಗೆ ಯಾವ ಅನುಮಾನನೂ ಇಲ್ಲ ರಮ್ಯ. ನಾನು ನನ್ ಬಗ್ಗೆ ಹೇಳ್ಕೊಂಡೆ ಅಷ್ಟೇ. ರಮೇಶ್, ನನಗೊಂದು ಸಂಶಯ ಕಾಡ್ತಾ ಇದೆ. ಏನು? ನಿಮ್ ಕೈ ಹಿಡಿಯೋ ಯೋಗ್ಯತೆ ನನ್ಗಿದೆಯೋ ಇಲ್ವೋ ಅಂತ. ಆದ್ರೆ ನಿಮ್ಮ ಈ ಪ್ರೀತಿನ ಕಳ್ಕೊಳಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಏ ಹುಚ್ಚಿ, ಸುಮ್ಮನೆ ಏನನ್ನು ಯೋಚನೆ ಮಾಡ್ಬೇಡ. ನೀನೇ ನನ್ಗೆ ಹೊಸಬಿಡ. ನೋಡು, ನಾವು ಚಿಕ್ಕಂದಿನಿಂದ ಒಟ್ಟಿಗೆ ಆಟ ಆಡಿದೀವಿ, ಒಟ್ಟಿಗೆ ಬೆಳೆದಿದ್ದೀವಿ, ಒಬ್ಬನೊಬ್ರು ಅರ್ಥ ಮಾಡ್ಕೊಂಡಿದೀವಿ. ಈಗ ಮದ್ವೆ ಆಗ್ತಿದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನನ್ನ ಹೊಸಬಂತರ ನೋಡ್ತಾ ಇದೆಯಲ್ಲ. ಕಮಾನ್ ನೋಡು, ಲೇಟ್ ಆಯ್ತು, ಬಹುಗಣ. ಒಂದ್ ನಿಮಿಷ ರಮೇಶ್. ರಮ್ಯಾ, ಯಾರ್ದು ಫೋನ್? ಯಾರ್ದಿಲ್ಲ, ನನ್ ಫ್ರೆಂಡು. ಒಂದ್ ನಿಮಿಷ ಬಂದೆ. ಹಲೋ, ನೀನ್ ಈಗ್ಲೇ ಇಲ್ಲಿಗೆ ಬರ್ಬೇಕು, ಗಿರಾಕಿ ಕಾಯ್ತಾ ಇದೆ. ಇನ್ಮೇಲೆ ನಾನು ಅಲ್ಲಿಗೆ ಬರೋದಿಲ್ಲ, ಇನ್ಮೇಲೆ ಯಾವತ್ತೂ ಆ ಕೆಲ್ಸಕ್ಕೆ ನನ್ ಕರಿಬೇಡ. ಏನು? ನಾನ್ ಹೇಳು, ಸ್ವಲ್ಪ ಕೇಳಿ, ದಯವಿಟ್ಟು ನನ್ ಬಲವಂತ ಮಾಡ್ಬೇಡಿ. ಓ, ಇಷ್ಟೊಂದು ಪೊಗರು ಬಂತೇನೆ ನಿನಗೆ? ಎಲ್ಲಿಗೆ ಹೋಗ್ತೀಯ? ಇಲ್ಲಿಗೆ ಬರಲೇಬೇಕು. ರಮೇಶ್, ರಮೇಶ್, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನನ್ನ ಕ್ಷಮಿಸ್ತೀರಲ್ವಾ? ಪ್ಲೀಸ್ ಪ್ಲೀಸ್ ರಮೇಶ್. ರಮ್ಯಾ, ಯಾಕೆ ರೀತಿ ಎಮೋಷನಲ್ ಆಗಿ ಮಾತಾಡ್ತಿದ್ಯಾ? ಕಮ್ ಆನ್, ಚೇರ್ ಅಪ್, ಬಾ ಬಾ ಬಾ. ಈ ಅವತಾರದಲ್ಲಿ ನನ್ನ ಮನೆ ಕಡೆ ಬರಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ?
ಇಲ್ಲಿ ಪೊಲೀಸ್ ಕಾಟ ಜಾಸ್ತಿ ಆಗಿದೆ. ನೋಡು, ಮನಸ್ಸಿಗೆ ನೋವಾಯ್ತು, ನಿನ್ ನೆನಪಾಯ್ತು, ಅದಕ್ಕೆ ಬಂದೆ. ಸ್ವರ್ಗ ಎಲ್ಲೇ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ಸರಿ ಸರಿ, ಸ್ವರ್ಗ ನೋಡಿವಂತೆ ನಾವಿರೋದೇ ಅದಕ್ಕೆ. ಜೇಬು ತುಂಬಿಸ್ಕೊಂಡು ಬಂದಿದ್ಯಾ? ಆಗ ನನ್ನ ಹತ್ರ ಜೇಬಿತ್ತು, ಜೇಬಲ್ಲಿ ದುಡ್ಡಿತ್ತು. ಆದ್ರೆ ಈಗ ಜೇಬೇ ಇಲ್ಲ. ಇನ್ ದುಡ್ಡೆಲ್ಲಿಂದ ಬರ್ಬೇಕು ಹೇಳು? ಅದು ನನ್ನ ಮನೆ ಬಾಗಿಲಿಗೆ ಬರೋಕು ಮುಂಚೆ ಯೋಚನೆ ಮಾಡ್ಬೇಕಿತ್ತು, ಮನೆ ಒಳಗೆ ಬಂದ್ಮೇಲಲ್ಲ. ಈಗ ಆಚೆ ಹೋಗು, ನನ್ನ ಬಾಗ್ಲಾಕ್ಬೇಕು. ಆಗ ನೀ ತಾನೇ ಹೇಳಿದ್ದು ಈ ಮನೆ ಬಾಗಿಲು ಯಾವಾಗ್ಲೂ ನಿನ್ಗೋಸ್ಕರ ತೆಗ್ದಿರ್ತದೆ ಅಂತ. ಹೌದು ಹೇಳಿದ್ದೆ, ಅಂತ ಸಾವಿರ ಮಾತು ಹೇಳಿದ್ದೆ. ಅದಕ್ಕೆ ನೀನ್ ಹೇಳಿದ ಮಾತಿಗೆ ನಾನು ಕೊಟ್ಟಿದ್ದೆಷ್ಟು ಕಳ್ಕೊಂಡಿದ್ದೆಷ್ಟು? ಈಗ ನಾನು ಏನಾಗಿದ್ದೀನಿ ಗೊತ್ತಾ? ಇಲ್ಲಿಗೆ ನಿನ್ನಂತವ್ರು ಹತ್ತಾರು ಜನ ಬರ್ತಾರೆ ಒಯ್ತಾರೆ, ಅವರನ್ನೆಲ್ಲ ನೀನು ಏನಾಗಿದ್ಯಾ ಅಂತ ಕೇಳ್ಕೊಂಡು ಕುಂತ್ಕೊಳಕೈತದ? ನಿನಗೆ ಬೇಕಾಗಿರೋದು ಹಣ, ಹಣ ಅಲ್ವಾ? ಹೌದಯ್ಯ, ನಿನಗೆ ಮೈ ಬೇಕು, ಮಜಾ ಬೇಕು, ನನಗೆ ದುಡ್ಡು ಬೇಕು, ಅಷ್ಟೇ ನನಗೂ ನಿನಗೂ ಇರೋ ಸಂಬಂಧ. ಬೇಡ, ಹಿಂಗೆಲ್ಲ ಮಾತಾಡ್ಬೇಡಮ್ಮ, ನನಗೆ ತುಂಬಾ ನೋವಾಗುತ್ತೆ. ನನ್ನ ಹತ್ರ ಇದ್ದಿದ್ದನ್ನೆಲ್ಲ ಕೊಟ್ಬಿಟ್ಟಿದ್ದೀನಿ. ಯಾವ ನೀನ್ ಅದೆಷ್ಟು ದುಡ್ಡು ತಂದು ಕೊಟ್ಟಿದ್ಯೋ ಅದಕ್ಕೆ ಪ್ರತಿಯಾಗಿ ಎಷ್ಟು ಹೆಣ್ಮಕ್ಳು ನಗು ತಿಂದಿದ್ಯಾ ಗೊತ್ತಾ ನಿನಗೆ? ಹಾಗೆಲ್ಲ ಹೇಳ್ಬೇಡ, ಇದನ್ನ ವ್ಯಾಪಾರ ಅನ್ಕೋಬೇಡ. ಹೌದು ಇದು ವ್ಯಾಪಾರನೇ. ನೋಡು ಅಕ್ಕಪಕ್ಕದ ಮನೆಯವ್ರ ಹತ್ರ ನನ್ನ ಮರ್ಯಾದೆ ಹೋಗುತ್ತೆ, ಸುಮ್ನೆ ಹೋಗ್. ಬನ್ನಿ ಹೇಳಿ ಅಂದ್ರೆ ಅಂತ ಕರೆಯೋ ಮಾರಿ ಮುದ್ದು ಬಾಯಲ್ಲಿ ಹೋಗ ಅನ್ನೋ ಮದ? ಮೊದಲು ನಿನ್ನ ಜೋಬನ್ನ ತುಂಬಿಸ್ಕೊಂಡ್ ಬಾ, ಆಮೇಲೆ ನಿನ್ನ ಅಯ್ಯೋ ಬನ್ನಿ ಹೇಳಿ ಅಂದ್ರೆ ಅಂತ ನಿನ್ ಸೇವೆನ ಚೆನ್ನಾಗ್ ಮಾಡ್ತೀನಿ. ಆದ್ರೆ ಈಗ ಮುಚ್ಕೊಂಡು ಹೋಗ. ನೋಡು ನಿನಗೆ ಈ ಭಾಷೆಲಿ ಹೇಳಿದ್ರೆ ಅರ್ಥ ಆಗಲ್ಲ, ನನ್ನ ಒರಿಜಿನಲ್ ಭಾಷೆಲಿ ಹೇಳ್ತೀನಿ. ಇವನ್ನ ಒಂದು ಆಚೆ ಹಾಕ್ರು. ಜೇಬು ಬಸಿರಾಗಿದ್ದರೆ ನೀನು ಬೆಲ್ಲ ಬೆಲ್ಲ. ಜೇಬು ಬಸಿರಾಗಿದ್ದರೆ ಜೇಬು ಬಸಿರಾಗಿದ್ದರೆ ನೀನು ಬೆಲ್ಲ ಬೆಲ್ಲ. ಜೇಬು ಬಂಜೆಯಾದರೆ ಜೇಬು ಬಂಜೆಯಾದರೆ ನೀನೇ ಇಲ್ಲ ಇಲ್ಲ. ಸುಸಂಗ ಸುಸಂಗ ಮಾನ ಭಂಗ ಭಂಗ ಮಾನ ಭಂಗ ಭಂಗ ಸತಿ ಸಂಗ ಸತಿ ಸಂಗ ಸ್ವರ್ಗ ಕಣ ಮಂಗ. ತಾತ ಹೇಳಿದಾಗ ಅಪ್ಪ ಕೇಳಲಿಲ್ಲ, ಅಪ್ಪ ಹೇಳುವಾಗ ಮಗ ಕೇಳಲಿಲ್ಲ. ಕಾಲೆ ಮಣ್ಣು ತಿಂದು ಲೋಕಕ್ಕೆ ಹೇಳುವ ಬುದ್ಧಿ ಮಾತ ಕಲಿತ ಮಾನವ ಮಾನವ. ವೇದವೆಲ್ಲ ಸುಳ್ಳು ಗಾದೆ ಸತ್ಯವು, ಸತ್ಯ ಹೇಳುವ ಕುಡುಕ ಜಗಕ್ಕೆ ಪಥ್ಯವು. ಜೇಬು ಬಸಿರಾಗಿದ್ದರೆ ಜೇಬು ಬಸಿರಾಗಿದ್ದರೆ
ವಾಪಸ ಹೋಗ್ತಾರೆ. ಒಮ್ಮೆ ಎಡವಿದಾಗ ಲೋಕ ಕ್ಷಮಿಸೆ ಬಿಡುವುದು, ನಿತ್ಯ ಎಡವುತ್ತಿದ್ರೆ ನಿನ್ನ ನೆರಳೇ ಕ್ಷಮಿಸದು. ಕಲ್ಲು ಕಲ್ಲು ಬಳಿ ಬೆಂಕಿ ಮೂಡದೆ, ತಪ್ಪು ತಪ್ಪು ನಡೆ ಬುದ್ಧಿ ಬಾರದೆ, ಜೇಬು ಬಸಿರಾಗಿದ್ದರೆ ಜೇಬು ಬಸಿರಾಗಿದ್ದರೆ ನೀನು ಬೆಲ್ಲ ಬೆಲ್ಲ, ಜೇಬು ಬಂಜೆ ಆದರೆ ಜೇಬು ಬಂಜೆ ಆದರೆ ನೀನೇ ಇಲ್ಲ ಇಲ್ಲ. ನಂಬರಿಗೆ ಫೋನ್ ಮಾಡ್ಕೊಡೋಣ. ಹಲೋ. ಹಲೋ, ಒಂದ್ ನಿಮಿಷ. ಅಕ್ಕ, ನಾ ಭಾರತಿ ಮಾತಾಡ್ತಾ ಇರೋದು. ಭಾರತಿನಾ? ಎಲ್ಲಿದ್ಯಾ? ಅದು ಯಾವುದೋ ಫೋನ್ ಮಾಡೋ ಜಾಗದಾಗ ಅದೀನಿ. ಇರಿ, ಆ ಅಣ್ಣಂಗೆ ಕೊಡ್ತೀನಿ. ಹಲೋ, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಸೆಕೆಂಡ್ ಮೇನ್ 36 ಕ್ರಾಸ್ ಜೆಪಿ ನಗರ್ ಮೇಡಮ್. ಹೌದಾ, ಸರಿ. ಆ ಹುಡುಗಿಗೆ ಅಲ್ಲೇ ಇರಕ್ಕೆ ಹೇಳಿ, ನಾನು ಈಗಲೇ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಯಾರು ಕಾಯ್ತಾರಂಗೈತಾ? ನಮ್ಮ ಅಕ್ಕ ಬರೋದಕ್ಕೆ ಕಾಯ್ತಾ ಇವ್ನಿ. ಒಳ್ಳೇದೇ ಆಯ್ತು, ಇಲ್ಲ ಅಂದ್ರೆ ಇಬ್ರು ಕಿತ್ತಾಡ್ಬೇಕಾಗಿತ್ತು. ಅಲ್ಲೇನೋ ನಿನಗೆ ಎಷ್ಟು, ನಿಮ್ ಅಕ್ಕಂಗೆ ಎಷ್ಟು? ಸುಮ್ನೆ ಹೊಂಟೋಗಿ, ನಾವು ಅಂತವ್ರಲ್ಲ. ನಿಮ್ಮ ಅಂತವ್ರ ನಾಟಕ ನಮಗೆ ಗೊತ್ತಾಕಿಲ್ವಾ? ರೇಟ್ ಜಾಸ್ತಿ ಮಾಡಕ್ಕೆ ಪುತ್ತೂರ ತರ್ತಾರ, ಪೋಸ್ ಕೊಡ್ತೀರಾ? 400 800? ನಾನ್ ಬಂದ್ರೆ ಎಷ್ಟು ಕೊಡ್ತೀರಾ? ನೀನಾದ್ರೆ 1000 ಕೊಡ್ಬೋದು. ಸರಿ, ಯಾರು ಮೊದ್ಲು ಬರ್ತೀರಾ, ನೀನ ಅವನ ಅಥವಾ ಇಬ್ರುನ? ಇಲ್ಲೇನಾ? ಯಾಕೆ ಇಲ್ಲಾಗಲ್ವಾ? ರೀ, ಇದು ರಸ್ತೆ ರೀ, ಜನ ಇನ್ನು ಓಡಾಡ್ತಿದಾರೆ. ನಿಮ್ಗೆ ನನ್ ದೇಹದ ಸುಖ ಬೇಕು ಅಷ್ಟೇ, ಅದಕ್ಕೆ ಬೀದಿ ಆದ್ರೇನು ಮನೆ ಆದ್ರೇನು? ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ, ಜನ ಇನ್ನು ಓಡಾಡ್ತಿದಾರೆ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟಾರ ಮೇಲೆ? ಯಾಕ್ರಿ ಯಾಕ್ರಿ ಭಯ? ನಿಮ್ಮ ಹತ್ರ ದುಡ್ಡಿದೆ, ನನ್ನ ಹತ್ರ ಮೈ ಇದೆ. ಅವಾಗ್ಲೇ ಹುಡುಗಿ ಹತ್ರ ಮಾತಾಡಕ್ ನಿಮಗ್ ಭಯ ಆಗ್ಲಿಲ್ಲ, ಈಗ ಭಯ ಪಡ್ತೀರಾ? ಏಯ್, ಸುಮ್ನೆ ರಂಪಾಟ ಮಾಡ್ಬೇಡ, ನಿಂಗ್ ಇಷ್ಟ ಅದ ಬಾ. ಎಲ್ಗೆ? ನಿಮ್ ಮನೆಗ? ನಡೀರಿ, ಹೋಗೋಣ. ನಮ್ಮ ಮನೆಗ? ಯಾಕೆ, ಧೈರ್ಯ ಇಲ್ವಾ? ಓಹೋ, ಮನೆಗ್ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಕ್ಯಾಕರ್ಸ್ ಥೂ ಅಂತ ಉಗಿತಾರೆ ಅಂತ ಭಯನಾ? ನಿಮ್ ಮನೆಯವ್ರ ಮಾತ್ರ ಗೌರವಸ್ತ್ರ, ಬೇರೆಯವರೆಲ್ಲ ಬೀದಿಗ್ ಬಿದ್ದಿದ್ದಾರೆ ಅನ್ಕೊಂಡಿದೀರಾ? ನಿಂದ್ ಯಾಕೆ ಅತಿ ಆಯ್ತು? ಮೈ ಮಾರಿ ಜೀವನ ಮಾಡೋದು ಇಷ್ಟು ಕೊಬ್ಬಿರ್ಬೇಕಾದ್ರೆ ನಿನ್ನ ಅಂತರ್ಗೆ ದುಡ್ಡು ಬಿಸಾಕಿ ಮಜಾ ಮಾಡೋನು, ನಮ್ಗೆ ಎಷ್ಟು ಕೊಬ್ಬಿರ್ಬೇಡ. ಏನೋ ಏನೋ ಅಂದೆ, ನಿಮ್ಮಂತ ಹಲ್ಕ ಜನ ಇರೋದ್ರಿಂದಲೇ ಇಂಥವ್ರ ಮಾನ ಬೀದಿನಲ್ಲಿ ಹರಾಜಾಗ್ತಾ ಇರೋದು. ಇನ್ನೊಂದ್ ಮಾತು ಹೆಚ್ಚಿಗೆ ಆಡಿದ್ರೆ ಚಪ್ಪಲಿ ಕಿತ್ಕೊಂಡು ಹೋಗೋ ಹಾಕಿ ಹೊಡಿತೀನಿ. ಈ ಮಾತನ್ನ ನಿಮ್ಮ ಅಕ್ಕಂಗೋ ತಂಗಿಗೋ ಹೇಳಿದ್ರೆ ಸುಮ್ನೆ ಇರ್ತೀರಾ? ಹಾ, ಯಾಕೆ ಉರಿಯುತ್ತಾ? ಹಾ, ಅವಾಗ್ಲೇ ಆ ಹುಡುಗಿಗೆ ಅವಮಾನ ಮಾಡ್ತಿದ್ರಲ್ಲ, ನನ್ಗೂ ಹಾಗೆ ಉರಿತಿತ್ತು. ಒಂದು ಒಂಟಿ ಹೆಣ್ ಸಿಕ್ಕಿದ್ರೆ ಕಿಟ್ ದೃಷ್ಟಿಯಿಂದ ನೋಡ್ತಿರಲ್ಲ, ನಾಚಿಕೆ ಆಗಲ್ವಾ? ಹೆಣ್ಣು ಅಂದ್ರೆ ಭೋಗದ ವಸ್ತು ಅನ್ಕೊಂಡಿದ್ದೀರಾ? ಅವಳಿಗೂ ಮಾನ ಮರ್ಯಾದೆ ಸ್ವಾಭಿಮಾನ ಎಲ್ಲ ಇದೆ ಅಂತ ನಿಮ್ಮಂತ ಗಂಡಸರಿಗೆ ಯಾಕ್ರಿ ಅರ್ಥ ಆಗೋದಿಲ್ಲ? ನಡಿಯೋ, ತಲೆಕೆಟ್ ಗಿರಾಕಿ ಇದು, ನಡಿ ಹೋಗೋಣ. ಅಕ್ಕ, ಹೊಟ್ಟೆ ಹಸ್ತೈತಕ್ಕ. ಓ ಮೈ ಗಾಡ್. ಸರಿ ಸರ್. ನಮಸ್ಕಾರ, ನಾನ್ ರಚನಾ ದತ್ತ, ಜರ್ನಲಿಸ್ಟ್. ಹಾ, ಇವ್ರು ಯಾರು ಅಂತ ಗೊತ್ತಿರ್ಬೇಕಲ್ಲ? ಓಹೋ, ಈ ನಾಟಕದ ಹಿಂದಿನ ಸೂತ್ರಧಾರಿ ತಾವೇನೆ? ಆಸ್ಪತ್ರೆಯಿಂದ ಈ ಹುಡುಗಿ ನೀವೇ ಕರ್ಕೊಂಡು ಹೋಗಿದ್ದು ಅಲ್ಲದೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಈ ಹುಡುಗಿನ ನೀವೇ ಬಚ್ಚಿಟ್ಟು, ಪೊಲೀಸರು ಬೇಜವಾಬ್ದಾರಿಯಿಂದ ಈ ಹುಡುಗಿ ಕಿಡ್ನಾಪ್ ಆಗಿದೆ,
ಹಾಗೆ ಹೀಗೆ ಅಂತ ನಿಮ್ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಡಿ ಪೊಲೀಸರು ನಾಲಾಯಕು. ಈ ದೇಶದ ಉದ್ಧಾರ ಏನೇ ಇದ್ರು ನಮ್ಮಿಂದ ಮಾತ್ರ ಸಾಧ್ಯ ಅಂತ ಎಲ್ಲರದ್ರಿಗೂ ಸ್ಕೋಪ್ ತಗೋತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಅಂತ ಚೀಪ್ ಪಬ್ಲಿಸಿಟಿಗೆ ಬಾಯ್ ಬಿಡೋಳಲ್ಲ ನಾನು. ಮತ್ತೇನ್ರಿ ನಿಮ್ ಘನ ಉದ್ದೇಶ? ರೇ, ನಿಮ್ ಕಾರ್ಯಕ್ರಮಕ್ಕೆ ವಿಷಯ ಇಲ್ಲ ಅಂದ್ರೆ ಸಾಕ್ ನಿಲ್ಲಿಸ್ರಿ. ಯಾವನ್ ಕೇಳ್ತಾನ್ರಿ ನಿಮ್ಮನ್ನ ಬಂದು? ನಿಮ್ಮ ನಗ್ನ ಸತ್ಯದ ಹಿಂದಿನ ನಿಗೂಢ ಸತ್ಯ ಏನು ಅಂತ ಜನರಿಗೆ ಗೊತ್ತಾಗ್ಬೇಕಾಗಿದೆ. ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ಬಾಯ್ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ ಕಸ್ಟಡಿನಲ್ಲಿದ್ದ ಇವಳನ್ನ ಕಿಡ್ನಾಪ್ ಮಾಡಿ 48 ಅವರ್ಸ್ ಆದ್ರೂ ಯಾವ ಆಕ್ಷನ್ ತಗೊಳ್ಳದೆ ನಿಷ್ಕ್ರಿಯರಾಗಿದ್ದೀರಾ. ಈಗ ಹುಡುಕೊಟ್ಟವ್ರ ಮೇಲೆನೆ ಗೂಬೆ ಕೂರಿಸ್ತೀರಾ? ಇದನ್ನ ನೀವು ಮಾಡೋ ಘನಂದಾರಿ ಕೆಲಸ? ಹಲೋ, ನೀವು ನನ್ನ ಕೆಲಸದ ಬಗ್ಗೆ ಕ್ಲಾರಿಫಿಕೇಶನ್ ಮಾಡೋ ಅಗತ್ಯ ಇಲ್ಲ. ಅಂಡ್ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಈಕೆನ ಬಚ್ಚಿಟ್ಟಿದೆ ಅಂತ ತಾನೆ ನಿಮ್ ಡೌಟು? ಅವಳನ್ನ ಕೇಳ್ ನೋಡಿ, ಸತ್ಯ ಏನು ಅಂತ ಗೊತ್ತಾಗತ್ತೆ. ಮುಳಂಗಿ ಮಾಮ, ನನ್ನ ನನ್ನ ಅಪ್ಪಯ್ಯ ಬಂದ್ರು ಅಂತ ಸುಳ್ಳು ಹೇಳಿ ಆಸ್ಪತ್ರೆಯಿಂದ ಹೊರಗ್ ಕರ್ಕೊಂಡ್ ಬಂದ್ರು. ಅಲ್ಲಿದ್ದ ಕಾರಳನ್ನ ತಳ್ಳಿ ಯಾವ್ದೋ ಮನೆ ಕರ್ಕೊಂಡ್ ಹೋಗಿ ಅನ್ನ ನೀರು ಕೊಡ್ದಿರ ಕೂಡಾಕಿದ್ರು. ನನ್ನ ಕಾಯಕ್ಕೆ ಅಂತ ಇಟ್ಟಿದ್ದ ಇಬ್ರು ದಡಿಯರು ಕುಡ್ಕೊಂಡ್ ಕೂತಿದ್ದಾಗ ಅವ್ರಿಗ್ ಗೊತ್ತಾಗ್ದಂಗೆ ಹೊರಗ್ ಓಡ್ ಬಂದ್ಬಿಟ್ಟೆ. ಹಂಗು ಅವ್ರಿಗ್ ಗೊತ್ತಾಗಿ ನನ್ನ ಓಡಿಸ್ಕೊಂಡ್ ಬಂದ್ರು. ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಈ ಅಕ್ಕಂಗ್ ಫೋನ್ ಮಾಡಿಸ್ದೆ. ಬಂದು ಈ ಅಕ್ಕ ಕರ್ಕೊಂಡ್ ಬಂದ್ರು. ಈ ಗೊತ್ತಾಯ್ತಲ್ಲ ಸತ್ಯ ಏನು ಅಂತ. ಅದೃಷ್ಟವಶಾತ್ ಒಂದ್ಸಲಿ ತಪ್ಪಿಸ್ಕೊಂಡ್ಬಂದಿದ್ದಾಳೆ, ಅದೇ ಅದೃಷ್ಟ ಮತ್ತೊಂದ್ಸತಿ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಪ್ಲೀಸ್ ಅವಳ ಬಗ್ಗೆ ಕೇರ್ ತಗೊಳ್ಳಿ. ಸರಿ, ಈಕೆ ಇಲ್ಲೇ ಇರ್ಲಿ, ತಾವಿನ ಹೊರಡ್ಬೋದು. ಒಂದ್ ಕೆಲಸ ಮಾಡಿ, ಪೊಲೀಸ್ ಇಲಾಖೆ ಬಗ್ಗೆ ನನಗೆ ನಂಬಿಕೆ ಇಲ್ಲ, ನಾನ್ ಬರ್ತೀನಿ ಕರ್ಕೊಂಡು ಹೋಗಿ ಅವಳಿಗೆ ಪ್ರೊಟೆಕ್ಷನ್ ಕೊಡ್ತೀನಿ. ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ಜವಾಬ್ದಾರಿ ಅಂತ ಒಂದ್ ಲೆಟರ್ ಬರ್ಕೊಡಿ. ಆಗುತ್ತೇನ್ರಿ? ಪೊಲೀಸ್ ಇಲಾಖೆ ಅಂದ್ರೆ ನಿಮ್ಗಷ್ಟು ಸದರ ಆಗೋಯ್ತಾ? ಫಸ್ಟ್ ನಿಮ್ ಕೆಲಸ ನೀವು ಸರಿಯಾಗಿ ಮಾಡೋದನ್ನ ಕಲ್ತ್ಕೊಳ್ಳಿ. ಸರಿ, ಹೊರಡ್ತೀನಿ ಸರ್, ಸಮಯ ಬಂದಾಗ ಮಾತಾಡ್ತೀನಿ. ಗುಡ್ ಬೈ. ಓಕೆ, ಎನಿವೇ ಥ್ಯಾಂಕ್ ಯು ವೆರಿ ಮಚ್ ಅರ್ಚನಾ. ನೋ ಮೆನ್ಷನ್ ಪ್ಲೀಸ್. ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ಲ, ನನ್ಗಂತೂ ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ. ನನಗೂ ಅಷ್ಟೇ. ಕೂತ್ಕೋ ಬಾ, ಹೋಗೋಣ. ನಮಸ್ಕಾರ ಸೌಮ್ಯರ, ನನ್ನ ಹೆಸರು ದಾನಪ್ಪ ಅಂತ, ತುರುವೇಕೆರೆಯಿಂದ ಬಂದಿವ್ನಿ. ಅಲ್ಲ ಸೌಮ್ಯರ, ನನ್ನ ಮಗಳು ಏನಾರ ತೆಪ್ಪು ಮಾಡಿದ್ರೆ ಬಡ್ದು ಬುದ್ಧಿ ಹೇಳ್ಬೇಕ್ರ, ಅದನ್ ಬಿಟ್ಟು ಟೇಸರಿ ತಕ್ಕಂಬಂದ್ ಮಾಡಿಕೊಂಡಿದ್ರಂತಲ್ರ, ಯಾಕೆ ಸೌಮ್ಯರ? ಸೌಮ್ಯರ, ನನ್ನ ಮಗಳು ಏನು ಅವ್ರ ಕಂದ? ನಿನ್ ಮಗಳ? ಯಾರೇ ಅದು? ಭಾರತಿ ಅಂತವ. ಏನ ಭಾರತಿ ಅಪ್ಪನ ನೀನು? ಹ್ಞೂ ಸೌಮ್ಯರ, ನಾನೇಯ. ನಮ್ಮೂರಿ ಬರೋ ಬಸ್ನೋರ ಹತ್ರ ಒಂದ್ ಚೀಟಿ ಕಳಿಸಿದ್ರು ಹಿಂಗಿಂಗೆ, ನಿನ್ ಮಗಳನ್ನ ಇಂಥ ಟೇಸನ್ ಹಾಕ್ಯವ್ರೆ ಅಂತ. ಈ ಸೈಡ್ ಕೇಳ್ತಿದಂಗೆ ನನ್ ಕೈ ಕಾಲೇ ಓಡ್ಲಿಲ್ರ. ನನ್ ಹೆಂಡ್ರಂತೂ ಮಗಿಗೇನ ಆಗೋಬಿಟ್ಟೈತೆ, ಎಲ್ರು ಸೇರ್ಕೊಂಡೇನ ಮಾಡ್ಬಿಟ್ಟವ್ರೆ ಅಂತ ಹೇಳಿ ರಾಮಪಾಠ ಮಾಡ್ಬಿಟ್ಲು. ಏಯ್ ಸಾಕ್, ಮುಚ್ಚಯ್ಯ ಬಾಯ್ನ. ಮಗಳ ಬಗ್ಗೆ ಏನೋ ಕಾಳಜಿ ಇರೋ ತರ ಮಾತಾಡ್ತಾ ಇದ್ದಾನೆ, ನಾಚಿಕೆ ಆಗಲ್ವಾ ನಿಂಗೆ? ಇದ್ರ ನಾಚಿಕೆ ಏನ್ ಬಂತ ಸಮೇರ? ದುಡ್ಕೊಂತಿನ ತೆಪ್ಪ? ದುಡ್ಕೊಂಡ್ ತಿನ್ಬೇಕಾದ್ದು ಕೈಯಿಂದ ಮೈಯಿಂದ ಅಲ್ಲ. ಸೋಮರ, ಏನ್ ಹೇಳ್ತಾ ಇದ್ರ ನೀವು? ಏಯ್ ಮುಚ್ಚೋ ಬಾಯ್ನ, ನನ್ ಹತ್ರ ನಾಟಕ ಆಡ್ತೀಯ? ಕಡಿದ್ರೆ ನಾಲ್ಕು ಹಾಳಾಗ್ತೀಯ. ದುಡ್ಡು ತಿನ್ನೋದ್ ಬಿಟ್ಟು ಹೆತ್ತು ಮಗಳನ್ನ ದಂಧೆ ಮಾಡಕ್ ಕಳಿಸ್ತೀಯಲ್ಲ, ನಾಟಕ ಆಗಲ್ಲ ನಿಂಗೆ? ಸೋಮರ ಸ್ವಾಮಿ, ಏನಂದ್ರಿ? ನಾನು ನನ್ ಕೈಯಾರ ನನ್ ಮಗಳನ್ನ ದಂಧೆ ಗಳಿಸಿವ್ನ. ಈ ಮಾತು ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ. ನೋಡಿ ಸೋಮರ, ನನ್ ಬಡವನೇ ಇರ್ಬೋದು, ಇರೋದ್ನೆಲ್ಲ ಮಾರಿ ಕುಡ್ದು ಹಾಳು ಮಾಡ್ರೆ ಮುಟ್ಟಳ್ಳೇ ಇರ್ಬೋದು, ಆದ್ರೆ ಆದ್ರೆ ಮಗಳು ಮಾರಿ ಬದುಕು ಮಾಡುವಷ್ಟು ಮಟ್ಟಕ್ಕೆ ನಾನು ಇಳಿಯಕ್ಕಿಲ್ಲ, ಇಳಿಯಕ್ಕಿಲ್ಲ. ಸ್ವಾಮ್ಯರ, ನಿಮ್ ತವಿರೋ ಹುಡುಗಿ ನನ್ನ ಮಗಳಾಗಿರಕ್ಕಿಲ್ಲ, ಯೋಚನೆ ಮಾಡಿ.
ಏ ಕಾನ್ಸ್ಟೇಬಲ್, ಆ ಹುಡುಗಿನ ಕರ್ಕೊಂಬರ. ಭಾರತಿ ನನ್ನ ಕರ್ಕೊಂಡು ಹೋಗ್ಬಿಡಪ್ಪಯ್ಯ. ನನ್ನ ಕರ್ಕೊಂಡು ಹೋಗ್ರಿ ಹೇಳುವ ಬಂದಿರೋದು ಅಪ್ಪಯ್ಯ. ಸಾಹೇಬ್ರು ಹೇಳ್ತಾರೆ ನಾನು ನಿನ್ನ ದುಡ್ಡುಗೋಸ್ಕರ ಮಾರ್ದೆ ಅಂತ. ನೀನ್ ಹೇಳುವ ಹೇಳಿ ಸಾಹೇಬ್ರೆ, ನಾನ್ ಮನೆ ಕೆಲಸ ಮಾಡಕ್ ಬಂದಿದ್ದೆ ಅಂತ ಹೇಳುವ. ನಾನಿವನೇ ಕಬಡ ಹೇಳುವ ಸಾಹೇಬ್ರ ಮುಂದೆ ಹೇಳು 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 ಸಾಹೇಬ್ರ ಮುಂದೆ ಹೇಳುವ ಹೇಳು ಮಗಳೇ ಹೇಳುವ ಹೇಳು ಮಗಳೇ ಹೇಳು. ನಾವಂತ ಈ ಜಾತಿಯವರಲ್ಲ, ಊಟಕ್ಕಿಲ್ಲದೆ ಹೋದ್ರು ಉಪವಾಸ ಮಲಗ್ತೀವ ಹೊರ್ತು ಅಂತ ತಂದೆಗ್ ಮಾತ್ರ ಹೋಗಕ್ಕಿಲ್ರ ಹೋಗಕ್ಕಿಲ್ಲ. ಹೇಳು ಮಗಳೆ, ನಾನೇವ್ರಿ ನೀನ್ ಕರ್ಕೊಂಡೋಗಕ್ಕೆ ಬಂದಿದ್ದೀನಿ ಈ ಸಾಹೇಬ್ ನನ್ ಮನೆ ಕೆಲ್ಸಕ್ಕೆ ಹೋಗಿದ್ದೆ ಅಂತ ಹೇಳು ಮಗಳೆ ಹೇಳು 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 ಹೇಳು. ಅಪ್ಪಯ್ಯ ನಾನು ಮೂರ್ ಗಂಟಗಡ ಈ ಪಟ್ಟದ ಯಾರು ಸರಿಗಿಲ್ಲ ಅಪ್ಪಯ್ಯ, ನಮ್ಗೆ ಇವೆಲ್ಲ ಬೇಡ ಅಪ್ಪಯ್ಯ. ಸರಿ ಸರಿ, ಈಗ ಹತ್ತು ಕರೆದು ಏನ್ ಪ್ರಯೋಜನ? ಗುರುತು ಪರಿಚಯ ಇಲ್ದಿರೋ ಜೊತೆ ನಿನ್ ಮಗಳನ್ನ ಕಳ್ಸ್ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಏ ಕಾನ್ಸ್ಟೇಬಲ್, ಇವತ್ತು ಒಂದು ಸ್ಟೇಟ್ಮೆಂಟ್ ತಗೊಂಡು ನಿನ್ ಮಗಳನ್ನ ಕಳ್ಸ್ಕೊಡು. ನೋಡಯ್ಯ, ಯಾವತ್ ಕೋರ್ಟ್ ಕೇಸ್ ಇರುತ್ತೋ ಅವತ್ ನೀವು ಬರ್ಬೇಕಾಗತ್ತೆ. ಕರ್ಕೊಂಡು ಡಾಕ್ಟರ್ ಹತ್ರ ಹೋದ್ ನಿಮ್ ಡ್ಯಾಡಿ ಇನ್ನೂ ಬರ್ಲಿಲ್ಲ ನೋಡು. ಬರ್ಲಿ ಬಿಡಮ್ಮ, ರಮೇಶ್ ಸಾಧ್ಯವಾದ್ರೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ, ಅವರು ಬರ್ಬಹುದು. ನಿಂದ್ ಯಾಕೋ ಅತಿ ಆಯ್ತು ಕಣೆ, ಆಫೀಸ್ಗೆ ಹೋಗೋಕ್ ಮುಂಚೆ ಬಂದ್ ಹೋಗ್ಲಿಲ್ವಾ? ಮೂರ್ ಹೊತ್ತು ನಿನ್ ಮುಂದೆ ಕುತ್ಕೊಂಡ್ರೆ ಆಫೀಸ್ ಕೆಲಸ ನಡೆಯೋದ್ ಬೇಡ್ವೇನೆ. ಯಾಕ್ರಿ, ಯಾಕೆ ಹೀಗ್ ಕೂತ್ಬಿಟ್ರಿ? ಏನಾಯ್ತು, ಆಸ್ಪತ್ರೆ ಬಿಲ್ ಜಾಸ್ತಿ ಆಯ್ತಾ? ನನ್ನ ಸಮಸ್ತ ಆಸ್ತಿನ ಮಾರಿ ಹಾಸ್ಪಿಟ್ಲ್ ಬಿಲ್ ಕಟ್ತಿದ್ದೆ ಕಡೆ. ಆದ್ರೆ ಆದ್ರೆ ಇವಳಗ್ ಬಂದಿರೋ ರೋಗ ವಾಸಿ ಆಗುತ್ತೆ ಅನ್ನೋ ಕೇಳೆ. ಏನಾಯ್ತು ಡ್ಯಾಡಿ? ಡ್ಯಾಡಿ ಅಂತ ಡ್ಯಾಡಿ ಡ್ಯಾಡಿ, ನಿನ್ ಮಗ ನೋಡ್ತಾ ಇದ್ರೆ ಕೇಸ್ಗೆ ಸಾಯಿಸ್ಬಿಡೋಣ ಅನ್ಸತ್ತೆ. ನಿಜವಾಗ್ಲೂ ನೀನ್ ನನ್ ಮಗಳೇ, ನನ್ನ ಮಗಳೇ ಆಗಿದ್ದಿದ್ರೆ ಇಂಥ ಇಂಥ ಕೆಲಸ ಮಾಡ್ತಾ ಇದ್ದೇನೆ? ಏನಾಯ್ತು ಏನಾಯ್ತು ಅಂತ ಬಿಡ್ಸಿ ಹೇಳ್ರಿ. ನಾನು ಬಿಡಿಸಿ ಹೇಳದೆ ಹೋದ್ರು ನಿನ್ನ ಮಗಳಿಗೆ ಬಂದಿರೋ ರೋಗ, ಅವಳು ಎಂತ ಜಾಗದಲ್ಲಿ ಇದ್ಲು, ಅವಳು ಏನ್ ಮಾಡ್ತಾ ಇದ್ಲು ಅನ್ನೋದನ್ನ ಸಾರಿ ಸಾರಿ ಹೇಳುತ್ತೆ ಕಡೆ. ನನ್ನ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಲು ಕಡೆ. ಹಾಳಾದವಳು ಏನಂದ್ರೆ ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ರಿ, ಇಲ್ಲಾಂದ್ರೆ ನಂಗೆ ಹುಚ್ಚ ಹಿಡಿಯುತ್ತೆ ಹೇಳ್ರಿ. ಹೇಳ್ತೀನಿ ಕಡೆ ಹೇಳ್ತೀನಿ, ನಾನು ಹೇಳಿದ್ರನ್ನ ಕೇಳೋ ಗುಂಡಿಗೆ ನಿನಗಿದ್ರೆ ಹೇಳ್ತೀನಿ. ಇವಳಗ ಬಂದಿರೋ ರೋಗ ಏಜು ಬೇರೆ ಏಜು. ಈ ಜಗತ್ತಲ್ಲಿ ಎಲ್ರೂ ನನ್ನ ಮಗಳಿಗೆ ಡಾಕ್ಟರ್ ಪದವಿ ಸಿಕ್ತು, ನನ್ನ ಮಗಳಿಗೆ
ಇಂಜಿನಿಯರ್ ಪದವಿ ಸಿಕ್ತು, ನನ್ನ ಮಗಳಿಗೆ ಅಮೆರಿಕ ವರ ಸಿಕ್ಕದ ಅಂತ ಹೇಳ್ಕೊಳ್ತಾರೆ. ಆದ್ರೆ ಆದ್ರೆ ನಾನು ನನ್ನ ಮಗಳಿಗೆ ಪಟ್ಟ ಸಿಕ್ತು ಅಂತ ಹೇಳ್ಕೊಳ್ಳೇನೆ. ಇಲ್ಲ ಮಾನ ಮರ್ಯಾದೆ ಎಲ್ಲ ಹೋದ ಮೇಲೆ ಬದುಕಿರ್ಬಾರ್ದು ಕಡೆ, ಬದುಕಿರ್ಬಾರ್ದು, ಸಾಯ್ಬೇಕು ಕಡೆ, ನಾನು ಸಾಯ್ಬೇಕು. ನಾನು ಸತ್ತ ಮೇಲೆ ನನ್ನ ಹೇಳ ನನ್ ಮೊಟ್ಟೆ ಉರ್ಸೋಕಂತಾನೆ ಹುಟ್ಟಿದ್ಯಾನೆ ನಿಂಗೆ ಮಾಡಕ್ ಏನಾಗಿದ್ದೆ? ಏನಾಗಿದ್ದೆ? ನನ್ನ ಹತ್ರ ಹೇಳಿದ್ರೆ ಮಾಡ್ತಿದ್ರ ನೀವು ಬಿಡಿಯೋಣ. ಒಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನಂಗಾಯ್ತು ನಿಮ್ ಕತೆ. ಈಗ ಅವಳನ್ನ ಹೊಡೆದ್ರು ಬಡದ್ರು ಏನ್ ಪ್ರಯೋಜನ? ಬಂದಿರೋ ರೋಗ ವಾಸಿ ಆಗತ್ತಾ? ಅವಳ ಮನಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತನಗೆ ಏಡ್ಸ್ ಬಂದಿದೆ ಅನ್ನೋ ಸುದ್ದಿ ಕೇಳಿ ತತ್ತರಿಸ ಹೋಗಿದ್ದಾಳ ಅವಳು. ಈಗ ಅವಳನ್ನ ಬೈದು ನಿಂದಿಸಿದ್ರೆ ಏನ್ ಪ್ರಯೋಜನ ನೀವೇ ಹೇಳಿ. ಇಲ್ಲ ಡಾಕ್ಟ್ರೆ, ಇಲ್ಲ. ಇವಳು ಮಾಡ್ಕೊಂಡ್ ಬಂದಿರೋ ಗಣಂತಾರಿ ಕೆಲಸಕ್ಕೆ ಆನೆ ಮೇಲೆ ಅಂಬಾರಿ ಇರಿಸಿ ಇವಳನ್ನ ಒಳಗೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ, ಮೆರವಣಿಗೆ ಮಾಡಿಸ್ಬಿಡ್ತೀನಿ. ನೋಡಿ ಇವರೇ, ನನಗೆ ನಿಮ್ ನೋವು ಅರ್ಥ ಆಗುತ್ತೆ. ಯಾವ ತಂದೆ ತಾಯಿಗೂ ತನ್ನ ಮಗಳಿಗೆ ಇಂಥ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಸಹಿಸ್ಕೊಳಕ್ ಆಗೋದಿಲ್ಲ. ಆದ್ರೆ ನಿಮ್ ಮಗಳು ಈ ರೀತಿ ದಾರಿ ತಪ್ಪಲಿಕ್ಕೆ ನೀವು ಕಾರಣ ಅಂತ ಅನ್ನೋದನ್ನ ಒಪ್ಕೊಳ್ಳೇಬೇಕು ಅಲ್ಲಮ್ಮ. ಹೆಂಗ್ಸಾದ ನಿಮಗೆ ನಿಮ್ ಮಗಳಲ್ಲಾದ ವ್ಯತ್ಯಾಸಗಳು ಗೊತ್ತೇ ಆಗ್ಲಿಲ್ವೇ? ಅವಳ ನಡೆ ನುಡಿ ವೇಷಭೂಷಣದಲ್ಲಾದ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬರಲೇ ಇಲ್ವೇ? ಅಲ್ಲ ಸ್ವಾಮಿ, ಮಕ್ಕಳಿಗಿಂತ ನಿಮ್ ಬಿಸ್ನೆಸ್, ಫ್ರೆಂಡ್ಸ್ ಅದೇ ಜಾಸ್ತಿ ಆಗೋಯ್ತಾ? ಯಾವತ್ತಾದ್ರೂ ಒಂದ್ ದಿವಸ ಅವಳು ಕಾಲೇಜ್ ಹೋಗಿ ಅವಳು ಹೇಗ್ ಓದ್ತಿದ್ದಾಳೆ, ಅವಳ ಸ್ನೇಹಿತರು ಯಾರು, ಎಂಥವ್ರು ಅನ್ನೋದನ್ನ ವಿಚಾರಿಸಿದಿರಾ? ಅವಳ ಕಾಲೇಜ್ ನಲ್ಲಿ ಅವಳ ಸಮಸ್ಯೆ ಏನು ಅಂತ ನೀವು ವಿಚಾರಿಸಿದಿರಾ? ನನಗೆ ಅರ್ಥ ಆಗದೆ ಇರೋದ್ರಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಓದೋ ಮಕ್ಕಳಿಗೆ ಮೊಬೈಲ್ ಫೋನ್ ಅಗತ್ಯ ಇದೆಯಾ? ರೂಮ್ ನಲ್ಲಿ ಕೂತ್ಕೊಂಡು ಪಾಠ ಕೇಳಕ್ ಕಾಲೇಜ್ ಹೋಗ್ತಾರೋ, ಅಥವಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಪೋಲಿ SMS ನ ಕಳಿಸ್ಕೊಂಡು ಮಜಾ ಮಾಡಕ್ ಹೋಗ್ತಾರೋ? ವಯಸ್ಸಾದವ್ರು ನೀವು, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ಅವಳಿಗೆ ಸಾಂತ್ವನ ಹೇಳಿ. ಇದ್ರ ಮೇಲೆ ನನಗೇನು ಹೇಳಕ್ಕಾಗಲ್ಲ. ಘರ್ವಾಲಿ ಮಾರಿಮುತ್ತುವನ್ನ ಬಂಧಿಸೋದ್ರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದರು. ತನ್ನೂರಿಗೆ ಮರಳಿದ ಭಾರತಿ ಹೇಗಿದ್ದಾಳೆ ಅನ್ನೋ ಕುತೂಹಲದಿಂದ ನಮ್ಮ ತಂಡ ಬೆಂಗಳೂರಿನಿಂದ 125 ಕಿಲೋಮೀಟರ್ ದೂರ ಇರೋ ತುರುವೇಕೆರೆಗೆ ಭೇಟಿ ಕೊಡ್ತು. ತುರುವೇಕೆರೆನಲ್ಲಿರೋ ಭಾರತಿ ಮನೆಯನ್ನ ತಲುಪದಾಗ ಎದುರಾದವರು ಅವಳ ತಂದೆ ದಾನಪ್ಪ. ನಮಸ್ಕಾರ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಯಾಕೆ, ಏನಾಗಬೇಕು? ನಾವು ಭಾರತಿ ಬಗ್ಗೆ ವಿಚಾರಿಸಕ್ ಬಂದಿದ್ದೀವಿ. ಸ್ವಲ್ಪ ಭಾರತಿ ನೋಡಿ, ಸ್ವಲ್ಪ ನನ್ನ ಮಾತು ಕೇಳಿ. ಭಾರತಿಗೆ ರಚನಾ ದತ್ತ ಬಂದಿದ್ದಾಳೆ ಅಂತ ಹೇಳಿ. ಅಂದ್ರೆ ನನ್ನ ಮಗಳನ್ನ ಆಸ್ಪತ್ರೆಗೆ ಸೇರಿಸಿದ್ರಲ್ರ ಅವರಲ್ಲೂರ? ಹೌದು, ನಾನೇ. ಅವ್ವಾ, ನಮ್ಮಂತ ಬಡವರು ಹೊಟ್ಟೆಯಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು ಕಣವ್ವ, ಹೆಣ್ಮಕ್ಳು ಹುಟ್ಟಬಾರ್ದು. ಹುಟ್ಟಿದ್ರೆ ಅವ್ಳು ಪಾಡು, ನಾಯಿ ಪಾಡು ಕಣವ್ವ, ನಾಯಿ ಪಾಡು. ಕಳ್ಸ್ಕೊಟ್ರಲ್ವಾ ಕಣವ್ವ? ಸಾಹೇಬ್ರೋ ಕಳ್ಸ್ಕೊಟ್ರು. ನಿನ್ ಮಗಿನ ನಮ್ಮ ಊರಿಗೆ ಕರ್ಕೊಂಡ್ ಬರ್ತಿರುವಾಗ ನಾನ್ ಹೋಗಿ ಗೌಡ್ರು ಮನೆಗೆ ಕೆಲ್ಸ ಕೇಳಿದೆ, ತಿರ್ಗಾ ಕೊಡ್ತಾರೋ ಹೆಂಗೆ? ಇದೆಲ್ಲ ಆದ್ಮೇಕು ನಿಮ್ ದುಡಿಮೆಗೆ ನಾನ್ ಜೀವನ ಮಾಡಿದ್ರೆ ನನ್ನ ಮನ್ಸು ಅಂತಾರೇನವ್ವ? ಇನ್ ಮ್ಯಾಗೆ ನಾನೇ ಕೂಲಿ ಮಾಡಿ ನಿಮ್ಮನ್ನೆಲ್ಲ ಸಾಕ್ತೀನಿ ಕಣವ್ವ. ಸುಮ್ನೆ ಮನ್ಯ ಕುತ್ಕೊಂಡ್ ಬಿಡಕ್ ಆಯ್ತದ ಅಪ್ಪಯ್ಯ? ಸರಿ ಹೋಯ್ತು, ನಾನು ನೀನು ದುಡಿಮೆ ಮಾಡಿ ಮನೆಯವ್ರನ್ನ ಚಂದಾಗ್ ಸಾಕೋಣ. ಕಣ್ ಮಗ ಹಂಗೆ ಆಗ್ಲಿ, ಹಂಗೆ ಆಗ್ಲಿ, ಬಾ ಗೊತ್ತಾಯ್ತದೆ ಊರ್ಗೊಂಗ. ಸಿಗರ್ ಹಾಕ್ಬಿಡ್ತೀನಿ, ಸಿಗರ್ ಹಾಕ್ಬಿಡ್ತೀನಿ. ತಲೆ ಹಿಡಿಕೊಂಡ್ ಮಗಳೇ ಬೇಕಾಗಿತ್ತೇನೋ.
ನಿನ್ ಯಾರು ಆಗ ತೆಗಿದ್ರಿ ಇಲ್ವೇನು? ನನ್ ಒಡೆ ಹೊಡೆದರ ತಿಳ್ಕೊಂಡಿದ್ದಲ್ಲೇ ಇವತ್ತಿನ ನಿನ್ನ ನನ್ನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಬಂತ ನಿನಗೆ? ಡೇಯ್, ನಿನ್ ನನ್ ಮಗಳನ್ನ ಮನೆ ಕೆಲಸಕ್ಕೆ ಸೇರಿಸ್ತೀನಿ ಅದಕ್ಕೋಸ್ಕರ ನಿನ್ ಜೊತೆ ಕಳ್ಸ್ಕೊಟ್ಟೆ. ನೀನ್ ನಿನ್ ತಲ್ಕ ಕೆಲಸಕ್ಕೆ ಸೇರ್ತೀಯ ಅಂತ ಗೊತ್ತಾಗಿದ್ರೆ ಅವತ್ತೇ ನಮ್ಮನೆ ತೆಗೆದ್ರೆ ಹಳೆ ಕಡೆ ತಗೊಂಡು ಮುಖ ಕಿತ್ತೋಗಂಗ್ ಹೊಡೆದ ಹಚ್ಚಿಟ್ಟಿದ್ದೆ. ನೋಡ್ದಾನಪ್ಪ, ತಾವೇನು ನನ್ನ ಮುಖದ ಮೇಲೆ ಅಂತ ಕ್ಯಾಕರ್ಸ್ ಉಗಿಯೋದೇನು ಬೇಡ. ನಮ್ಮ ದುಡ್ಡನ್ನ ನಮ್ಮ ಮುಖದ ಮೇಲೆ ಬಿಸಾಕ್ಬಿಟ್ರೆ ನಮ್ಮ ನವರಂಧ್ರಗಳನ್ನು ಹೊಂಟೋಯ್ತೀವಿ. ನಿನ್ ದುಡ್ಡು ಯಾವನೇ ಬೇಕು ಮುಂದಿದ್ದ ಊರಿಗೆ ಬಾರೋ, ನಿನ್ ದುಡ್ಡು ಮುಖದ ಮೇಲೆ ಬಿಸಾಕಿರಿ. ಬೇಡಪ್ಪ ಬೇಡ, ಕಂಡೂರಿನ ಮಕ್ಕಳು ನಮಗೆ ಬೇಡ. ನಾನ್ ಕೊಟ್ಟ 2000 ರೂಪಾಯಿನ ತಂದು ಕೊಡು, ನಿನ್ನ ಮಗಳನ್ನ ಕರ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲಿವರೆಗೂ ನಾವೇನು ಕಡಲೆ ಪುರಿ ತಿಂತ ಇರ್ತೀನಿ ಅನ್ಕೊಂಡಿದ್ಯಾ? ಕೇಳಲೆ ನೀನ್ ಏನಾದ್ರು ಕೆಮ್ಮದಿಯೋ ನಿನ್ನ ಮಗಳನ್ನ ಮೊದ್ಲು ದುಡ್ಡು ಕೊಡು. ಇಲ್ಲ ಮುಲಗಿ, ಮತ್ತೆ ನನ್ ಮಗಳ ಕರ್ಕೊಂಡೋಗಿ ಅದನ್ನ ಸೇರಿಸ್ಬೇಡ. ನೀನ್ ಚಾಕ್ರಿ ಮಾಡ್ಕೊಂಡಿರ್ತೀನಿ ನೋಡು, ನನ್ ಮಗಳಲ್ಲ ನಿನ್ ಮಗಳು ಅಂತ ತಿಳ್ಕೊ. ನೀ ಗಾಳಿ ಬಿದ್ದ ಬೇಡ್ಕೊಂತಿರ್ಕಳ. ಊರಾಗಿರೋರ್ನೆಲ್ಲ ಮಗಳು ಅಕ್ಕ ತೆಗೆದ್ಕೊಂಡ್ಬಿಟ್ರೆ ನಮ್ದನ್ನೇ ಹೆಂಗೋ ನಡ್ಸೋದು. ಬಾಯ್ಲಿ ತೊಳೆದ ಕೆಂಡ ಇದ್ದಂಗೆ ಸುಂದರವಾಗಿದ್ದೀಯಾ? ಇದೇ ಮಗ ತಗೊಂಡೋಗಿ ನಿಮ್ ಹೆಂಡ್ರಿಗೆ ತೋರ್ಸು. ಅಲ್ಲಿವರೆಗೂ ನಿಮ್ಮ ಮಗ ಹೇಳ್ಕೊಂಡೋಗ್ಬಿಟ್ರಲ್ಲ ನನ್ನ ಮಗಳ ನನ್ ಮಗಳನ್ನ ಬಲಿ ಕೊಡಕ್ಕೆ ಹೇಳ್ಕೊಂಡು ಹೋಯ್ತರಲ್ಲ ಹಂಗ ದರ ದರ ಅಂತ ಹೇಳ್ಕೊಂಡು ಹೋಗ್ಬಿಟ್ರು ಕದವ ಹೇಳ್ಕೊಂಡು ಹೋಗ್ಬಿಟ್ರು. ಎಲ್ಲವ ಸುಮ್ಮನೆ ಇದ್ದೆ, ನಾನು ಪರಿಪಾಟ್ಲು ಪಟ್ಟೆ, ನನ್ ಮಗ ಅದಕ್ಕೆಲ್ಲ ಅವಕಾಶ ಕೊಟ್ಟ. ಬಟ್ಟೆ ಇದ ನನ್ ಮಗಳನ್ನ ಕಾರ್ಗೆ ತಾಕೊಂಡು ಬರ್ರ ತಗೊಂಡ ಕದವ. ನನ್ ಮಗಿಗೆ ಅನ್ಯಾಯ ಮಾಡ್ದವ್ರನ್ನ ಆ ದೇವಿರಮ್ಮ ಸುಮ್ಮನೆ ಬಿಡ್ತಾಳ. ಅಮ್ಮ ತಾಯಿ ಅವ್ರ ಮನೆ ಹೆಂಗಸ್ರೆಲ್ಲ ಸೂಳರಾಗ್ಲಿ, ಅವ್ರ ಮನೆ ಗಂಡಸ್ರೆಲ್ಲ ನಾಮರ್ ನನ್ ಮಕ್ಕಳಾಗ್ಲಿ. ಅಮ್ಮ ತಾಯಿ ಸುಮ್ನೆ ಇರೇ, ಆ ದೇವ್ರ ಜಾಬ ಕೊಟ್ಟೆ ಅವ್ರ ಹೆಂಗಸ್ರೆಲ್ಲ ಸುಳೆದ್ರ ಆಯ್ತಾರ, ಅವ್ರ ಮನೆ ಗಂಡಸ್ರ ನಾಮರ್ಗಳಾಯ್ತಾರ. ನೀನೇಕೆ ಶಾಪ ಹಾಕ್ತೀಯ? ನೀನೇ ಶಾಪ ಹಾಕಿದ ಅವ್ರ ಮಕ್ಳು ತಟ್ಟುತ್ತಾ ತಟ್ಟುತ್ತಾ ಶಿವರೇ. ನೋಡಿದ್ರಲ್ಲ ವೀಕ್ಷಕರೇ, ಅಮಾಯಕ ಭಾರತಿ ಮಾರಿಮುತ್ತು ಅನ್ನೋ ನರ ರಾಕ್ಷಸಿಯ ಕೈವಶವಾಗಿ ಒಂದು ವಾರ ಕಳೆದಿದೆ. ಇದಕ್ಕೆ ನೀವೇನಂತೀರಾ? ದುರಾದೃಷ್ಟ, ಅಧಿಕಾರಿಗಳ ನಿರ್ಲಕ್ಷ್ಯ, ಪಾಲಕರ ಬೇಜವಾಬ್ದಾರಿ, ಶಿಕ್ಷಣದ ಕೊರತೆ, ಆರ್ಥಿಕ ಸಮಸ್ಯೆ, ಏನೇ ಇರಲಿ ಇದೊಂದು ನಗ್ನ. ಗುಡ್ ಬೈ. ಈ ಕಡೆ ಸರ್ಚ್ ಮಾಡು, ಈ ಕಡೆ ಹೋಗು. ಓಕೆ ಸರ್. ಸರಿ ಸರ್. ಹುಡುಕಿ ಎಲ್ಲ ಕಡೆನು. ಸರಿ ಸರ್. ಸರ್ ಇಲ್ಲಿ ಯಾರಿಲ್ಲ. ಹೌದಾ? ಬನ್ನಿ. ಯಾರೋ ಬಂದಂಗ ಅವ್ರ ಕಡೆ ಮಾರಿ ಮುತ್ತುನೇ ಬಂದ್ಲು ಅಂತ ಕಾಣಿಸುತ್ತೆ. ಅವಳು ಮಾತು
ಎಷ್ಟು ಹೊರಟಾದ್ರು ಅವಳ ಮನಸ್ಸು ಹೂವಿನಂತದ್ದು ಕಣೆ ಹೂವಿನಂತದ್ದು ಕಣೆ ಎಷ್ಟೇ ಆದ್ರು ನಾವು ಅವಳ ಜೊತೆ ಇದ್ದವರಲ್ವೇನೆ ವಿಶ್ವಾಸ ಇದ್ದೇ ಇರ್ತೈತೆ ಕಣೆ ಮಾರಿ ಮತ್ತೆ ಎಲ್ಲಿ ಈ ಮನೆಯಲ್ಲಿ ನಿಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರು ಇಲ್ಲ ನಿಜ ಹೇಳಿ ನಮ್ಮನ್ ಬಿಟ್ಬಿಟ್ಟು ಎಲ್ರು ಹೊಂಟೋಗ್ಬಿಟ್ರ ಸರ್ ನಾವಿಲ್ಲಿಗ್ ಬರ್ತಾ ಇರೋ ವಿಷಯನ ಯಾರೋ ತಿಳಿಸಿದ್ದಾರೆ ಗೊತ್ತು ಸರ್ ಆ ಕಳ್ಳ ಮುಂಡೆ ಹಿಂಗೆ ಮಾಡ್ತಾಳೆ ಅಂತ ಇಟ್ಟರೊಂದೆ ಸುಡುವ ಬೆಂಕಿ ಬಾಳದಿ ಸುತ್ತ ಭ್ರಮೆಯ ಹೊಗೆಯು ತುಂಬಿರೆ ದಾರಿಯಿರದ ಕಾಡದಿ ಎಲ್ಲಾ ವಿಷಯನೂ ಗೊತ್ತು ಹುಡ್ಕೊಂಡು ನಾನು ನಿಮ್ಮ ಮನೆಗೆ ಹೋಗಿದ್ದೆ ನಿಮ್ ತಂದೆ ನೀನು ಆಸ್ಪತ್ರೆಯಲ್ಲಿ ಇದೆಯಾ ಅಂತ ಹೇಳಿದ್ರು ಅಲ್ಲಿಗೆ ಬಂದು ನಾನು ಡಾಕ್ಟರ್ ಹತ್ರ ಮಾತಾಡಿದೆ ಆಗ ನಿನಗೆ ಬಂದಿರೋ ಕಾಯಿಲೆ ಬಗ್ಗೆ ನಂಗೆ ತಿಳಿತು ನಾನು ಸೀದಾ ವಾರ್ಡ್ಗೆ ಬಂದು ನಿನ್ನ ನೋಡಿದಾಗ ನೀನು ಅಲ್ಲಿ ಇರಲಿಲ್ಲ ಯಾರಿಗೂ ಹೇಳದೆ ಕೇಳದೆ ನೀನು ಬಂದಿರೋದ್ರಿಂದ ನನಗೆ ನಿನ್ನ ಬಗ್ಗೆ ಒಂದು ಚಿಕ್ಕ ಡೌಟ್ ಬಂತು ನಾನು ಒಂದು ಕ್ಷಣ ಬರೋದು ಲೇಟ್ ಆಗಿದ್ರೆ ಎಂತ ದುರಂತನೇ ನಡೆದೋಗಿರೋದು ಈಗಾಗಿರೋ ದುರಂತಕ್ಕಿಂತ ದೊಡ್ಡ ದುರಂತ ಇನ್ಯಾವುದಿದೆ ದಯವಿಟ್ಟು ನನ್ನ ದಾರಿ ಗಂಡ ಬರಬೇಡಿ ನಾನ್ ಬದುಕಿರೋದ್ರಿಂದ ನನ್ನ ಮನೆಯವರು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ ಈ ರೀತಿ ಬದುಕಿದ್ದು ದಿನ ಸಾಯೋದ್ಕಿಂತ ಒಂದೇ ಸಲ ಸತ್ತು ಹೋಗೋದು ತುಂಬಾ ಒಳ್ಳೇದು ನನ್ ಬಿಟ್ಬಿಡಿ ಪ್ಲೀಸ್ ತಪ್ಪು ಹೆಜ್ಜೆ ಇಡೋದಕ್ಕೆ ಮುಂದೆ ಅನಾಹುತ ಏನಾಗ್ಬೋದು ಅಂತ ಯೋಚನೆ ಮಾಡಬೇಕಾಗಿ ಆವತ್ತಿನ ಸುಖ ಸಂತೋಷದ ಅಮಲ್ನಲ್ಲಿ ನಿನ್ನ ನೀನೇ ಮರ್ತು ಬಿಟ್ಟೆ ಬಾಳಿ ಬದುಕಬೇಕಾದ ನಿನ್ನ ಸುಂದರವಾದ ಬದುಕಿಗೆ ನೀನೇ ನಿನ್ ಕೈಯಾರ ಕೊಳ್ಳಿ ಇಟ್ಕೊಂಡ್ಬಿಟ್ಟೆ ಈಗ ನಿನ್ಗೆ ಏರ್ಸ್ ಬಂದಿದೆ ನೋಡು ಈ ರೋಗ ಬಂದವರಲ್ಲಿ ನೀನೇ ಮೊದಲವಳು ಅಲ್ಲ ಅಥವಾ ನೀನೇ ಕೊನೆವಳು ಅಲ್ಲ ಇನ್ ಮುಂದಾದ್ರೂ ನಿನ್ನ ಉಳಿದ ಆಯಸ್ಸನ್ನ ಇನ್ನೊಬ್ಬರು ಒಳಿತಿಗಾಗಿ ಉಪಯೋಗಿಸದನ್ ಕಲಿ ನಿನ್ನಿಂದ ನನಗೊಂದು ಉಪಕಾರ ಆಗ್ಬೇಕು ಇಲ್ಲಾಂದ್ರ ಸರ್ ನನ್ನಿಂದ ಉಪಕಾರನ ತಮಾಷೆ ಮಾಡ್ತಾ ಇದ್ದೀರಾ ಸರ್ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬಾ ನೋಡ್ ರಮ್ಯ ಯಾವತ್ತೂ ಅನುಭವಸ್ಥರ ಮಾತನ್ನ ಕೇಳಬೇಕು ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ಹೀಗೆ ಹಾಳಾಗಿ ಹೋಗೋದು ನಿನಗೆ ಯಾಕೆ ಯೋಚನೆ ಮಾಡಬೇಡ ಅಕ್ಕನ ಹತ್ರ ನಾನು ಮಾತಾಡ್ತೀನಿ ಒಂದು ಸಲ ಇಲ್ಲಿಗೆ ಬಂದು ದುಡ್ಡಿನ ರುಚಿ ಗಂಡಸಿನ ಸುಖ ಕಂಡ ಹೆಂಗಸರು ಇನ್ಯಾವತ್ತೂ ಒಬ್ಬನೇ ಗಂಡಸಿನ ಅಡಿಯಾಳಾಗೋಕೆ ಸಾಧ್ಯನೇ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಆವತ್ತು ಫೋನ್ ಮಾಡ್ ಕರೆದ್ರೆ ಹೋಗ್ಬಾರ್ದೆ ಇನ್ಯಾವತ್ತು ನಾನು ಇದಂದಾಗ ಬರಕ್ಕೆ ಇಲ್ಲ ಅಂತ ಅದು ಅವತ್ತು ನೀವ್ ಫೋನ್ ಮಾಡಿದಾಗ ನನ್ ಮದ್ವೆ ಆಗೋ ಹುಡುಗ ಜೊತೆಲಿದ್ದ ಅದಕ್ಕೆ ಮದ್ವೆ ನಿನಗೂ ಮದ್ವೆ ಅಕ್ಕ ಇವಳು ಮದ್ವೆ ಆಗ್ತಾಳಂತೆ ಇವಳು ಮದ್ವೆ ಆಗಿ ಗಂಡನ ಮನೇಲಿ ಹಾಯಾಗಿ ಇರೋದ್ ಬಿಟ್ಟು ನನ್ ಮನೆ ಬಾಗಿಲಕ್ ಬಂದಿದ್ಯಲ್ಲ ಯಾಕೆ ಒಬ್ಬನೇ ಸಾಕಾಗಲ್ವಾ ಹಾಗಲ್ಲ ಆ ಮದ್ವೆ ಮುರಿದು ಬಿತ್ತು
ನಾನು ನಿಮ್ಮಲ್ಲಿಗೆ ಬಂದು ಹೋಗ್ತಾ ಇದ್ದ ವಿಷಯ ಹೇಗೋ ಅವ್ರ ಕಿವಿಗೆ ಬಿದ್ದ್ಬಿಡ್ತು. ಅದಕ್ಕೆ ಈ ಮದುವೆ ಬೇಡ ಅಂತ ಹೊರಟೋಗ್ಬಿಟ್ರು. ಪಾಪ. ಸರಿ ಬಿಡು, ಇನ್ಮೇಲೆ ಇಲ್ಲೇ ಇದ್ಬಿಡ್ತೀಯಾ ಇಲ್ಲ ಮೊದ್ಲಿನ ಹಾಗೆ ಹೋಗಿ ಬಂದು ಮಾಡ್ತೀಯಾ? ಇನ್ಮೇಲೆ ಇಲ್ಲೇ ಇದ್ಬಿಡ್ತೀನಿ. ಇರ್ಲೇಬೇಕಲ್ಲ, ಬೇರೆ ದಾರಿನೇ ಇಲ್ಲ. ಅದೇ ಒಳ್ಳೇದು. ಸರಿ, ಈಗ ಒಳಗ್ ಹೋಗಿ ಊಟ ಮಾಡಿ ರೆಸ್ಟ್ ತಗೋ. ನಾಳೆಯಿಂದ ದಂಧೆ ಶುರು ಮಾಡಿವಂತೆ. ಹೋಗಮ್ಮ. ಹಲೋ, ಸಾರಿ ರಾಂಗ್ ನಂಬರ್. ನೋಡಮ್ಮ, ನಮ್ಮ ದಂಧೆಗೆ ಮೊಬೈಲ್ ಫೋನ್ ಸರಿ ಹೋಗಲ್ಲ. ಮೂಲಂಗಿ ಕಿತ್ಕೋ. ಅಮ್ಮ, ನೀನ್ ಮಾಡೋ ದಂಧೆಗೆ ಇಷ್ಟೇ ಸಾಕು, ಮುಂದುವರಿ ಬೇಡ. ಮೊಬೈಲ್ ಅಂತೆ ಮೊಬೈಲ್. ಯಾವ ಹೇಳಿದಪ್ಪ ಇದನ್ನ? ಇಲ್ಲಿರೋ ವಿಷಯ ನಾನು ಹೇಗಾದ್ರೂ ಮಾಡಿ ಅವ್ರಿಗೆ ತಿಳಿಸ್ತೀನಿ, ಅವ್ರು ನಿನ್ನ ಖಂಡಿತ ಕಾಪಾಡ್ತಾರೆ. ಇವತ್ತು ನನಗೆ ಬರಕ್ಕಾಗಲ್ಲ, ನಾಳೆ ಬರ್ತೀನಿ. ನಿನಗೆ ತೇವಲಿದ್ದಾಗಲ್ಲ ಅವ್ರು ಬರೋದು, ಅವ್ರಿಗೆ ತೇವಲಿದ್ದಾಗ ನೀನ್ ಬರ್ಬೇಕು. ಬಾರೆ ಏನ್ ಹಂಗ್ ನೋಡ್ತಾ ನಿಂತ್ಕೊಂಡಿದ್ಯಲ್ಲ, ಏನ್ ನೋಡಕ ಬಂದಿದ್ದೀನಿ ನಾನು ಇಲ್ಲೇ ಬಾ ಬಿದ್ಕೋ. ಏನದು ನಕ್ಕ ನಿಂದು, ಬಾಯ್ ಬಿಟ್ಕೊ ಬಿದ್ಕೊಳ. ಅಲ್ಲ, ನನ್ ಗಂಡ ಶ್ರೀರಾಮಚಂದ್ರ ಪತಿಯೇ ದೇವ್ರು ಅಂತ ತಮ್ಮ ಪಾದ ಪೂಜೆ ಮಾಡ್ಕೊಂಡು ಹಗಲು ರಾತ್ರಿ ಅಂದೆ ಸದಾ ನಿಮ್ ಸೇವೆ ಮಾಡ್ಕೊಂಡಿರು ಅಂತ ಒಳ್ಳೆ ಹೆಂಡತಿನ್ ಬಿಟ್ಟು ಇಂಥ ಹಲ್ಕ ಕೆಲ್ಸಕ್ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನನ್ಗೆ ಗಿಮಿಕ್ ತೋರ್ತೀಯಾ? ಮುಚ್ಕ ಬಿದ್ಕೊಳಕ್ ಕಂಡಿದೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ, ಹಾಳಾಗ್ ಹೋಗ್ತೀಯ, ನನ್ನ ಮೈ ಮುಟ್ಟಿದ್ರೆ ಸತ್ತು ಬೂದಿ ಆಗ್ತೀಯ. ಅನ್ಯಾಯವಾಗಿ ಬರಬಾರ್ದು ರೋಗ ಬಂದು ಸಾಯ್ತಿಯಲ್ಲ ಅಂತ ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ಹಾಗಿದ್ರೆ ಬಿಡ್ಸ್ ಹೇಳ್ತೀನಿ ಕೇಳು, ನನ್ಗೆ ಏಳ್ಸಿದೆ. ಈಗೇನ್ ಮಾಡ್ತೀಯ, ನನ್ ಸೇರ್ತೀಯ? ಬಾ ಬಾ, ನಾನ್ ರೆಡಿ. ಯಾಕೆ ಭಯನಾ? ನೋಡು, ನನ್ ಮಾತ್ ಕೇಳು, ಇವತ್ತೊಂದ್ ದಿವಸ ನನ್ ಜೊತೆ ಸಹಕರಿಸು. ಏ ಮಾರಿ, ಮತ್ತು ಕಳ್ಳೋಡಿ ಎಲ್ಲಿದೆ? ಬಾರ ಇಲ್ಲಿ. ನೂರೆಂಟನೇ ನಂಬರ್ ಮನೆ, ಹೆಸರು ಬಿಡಿ. ಯಾರಿಗೆ ಫೋನ್ ಮಾಡ್ತಾ? ಇನ್ಸ್ಪೆಕ್ಟರ್ ನಿನ್ನ ಇಲ್ಲಿ ಕಳಿಸಿದನ? ಏನೆ, ನನ್ನೇ ಹಿಡ್ಕೊಳ್ಳೋಷ್ಟು ಪೊಗರ್ ಬಂತ ನಿನಗೆ? ಬಾರೆ ಆಚೆ, ನಡಿಯೇ ನಿನ್ ಸಾಯಿಸ್ಬಿಡ್ತೀನಿ. ಬಾರೆ, ನಿನ್ನ ಇವತ್ತು ಇಲ್ಲೇ ಕೂತ್ ಹಾಕ್ಬಿಡ್ತೀನಿ. ಕಚ್ಚದ ನಾಯಿ, ಏ ರಮಾ ಬಾಮಾ ಅಂಜು ರಕ್ತ ಎಲ್ಲ ಬಂದ್ರೆ ಪೊಲೀಸ್ಗೆ ಫೋನ್ ಮಾಡ್ಬಿಟ್ಟಿದ್ದಾಳೆ. ಮೂಲಂಗಿ ಗಾಯ ತಗೊಂಡ್ಬರ ಕೇಳೆ. ಬಾರೆ ನಾಯಿ, ನಿನ್ ಇವತ್ತಿಲ್ಲ ಕೂತ್ ಹಾಕ್ಬಿಡ್ತೀನಿ. ನಿನಗೆ ಬಿಟ್ಟಿ ಕೋಳ್ ಹಾಕಿದ್ದಕ್ಕೆ ನೀನೋ ನಾಯಿ, ನನ್ನನ್ನು ಪೊಲೀಸ್ಗೆ ಇಟ್ಕೊಳ್ತೇನೆ. ಬಾರೆ, ನಿನ್ ಇವತ್ತಿಲ್ಲ ತುಳಿದು ಕೂತ್ ಹಾಕ್ಬಿಡ್ತೀನಿ. ನನಗೆ ಅನ್ಯಾಯ ಮಾಡ್ತೀನಿ, ನನಗೆ ದ್ರೋಹ ಮಾಡ್ತೀಯ. ಇಲ್ಲೇ ಸಾಯಿ ನೀನು, ಸಾಯಿ ನೀನು. ಏ ಎಲ್ರು ಬೇಗ ಗಂಟು ಮೂಟೆ ಕಟ್ಕೊಂಡು ಹೋದ್ರೆ ಮೂಲಂಗಿ ಬೇರೆ ಎಲ್ಲ ಹಾಳಾಗುತ್ತ. ಏನೇ, ನೀನ್ ಅಡ್ಡ ಚೇಂಜ್ ಮಾಡ್ಬಿಟ್ರೆ ಪೊಲೀಸ್ ಅವ್ರು ಕಣ್ತಪ್ಪಿಸ್ಬೋದು ಅನ್ಕೊಂಡ್ಬಿಟ್ಟಿದ್ದೀಯಾ?
ಹೇಗಿದ್ಯಾ ರಮ್ಯಾ? ಪರವಾಗಿಲ್ಲ. ನಿಜಕ್ಕೂ ನಿನ್ನ ಧೈರ್ಯನ ಮೆಚ್ಚಲೇಬೇಕು. ನಾನು ಬದುಕಿರೋದ್ರಿಂದ ಎಲ್ರಿಗೂ ನೋವೆ, ಯಾರಿಗೂ ಉಪಯೋಗ ಇಲ್ಲ ಅಂತ ಕೊರಗ್ತಾ ಇದ್ದೆ. ಈಗ ನೋಡು, ಭಾರತಿನ ಆ ಮಾರಿ ಮತ್ತು ಕಪಿಮುಷ್ಟಿಯಿಂದ ಕಾಪಾಡೋದಿಕ್ಕೆ ನಿನ್ನಿಂದ ಎಷ್ಟೊಂದು ಸಹಾಯ ಆಯ್ತು ಅಂತ. ಸಾಯೋಕ್ ಮುಂಚೆ ನನ್ನಿಂದ ಒಬ್ರಿಗಾದ್ರೂ ಸಹಾಯ ಮಾಡೋಕಾಯ್ತಲ್ಲ, ಅಷ್ಟೇ ಸಂತೋಷ. ನೋಡಿ ಸರ್, ಮಾತೆತ್ತಿದ್ರೆ ಸಾಕು, ಸಾಯ್ತಿದೆ ಸಾಯ್ತಿದೆ ಅಂತಾಳೆ. ನಾವು ಇವಳನ್ನ ಗಿಣಿ ಸಾಕ್ದಾಗ ಸಾಕಿ ದೊಡ್ಡವಳನ್ನಾಗಿ ಮಾಡಿದ್ವಿ. ಆದ್ರೆ ಇವಳು ಮಾಡಬಾರದು ಕೆಲಸ ಮಾಡಿ, ಬರಬಾರದು ರೋಗ ಬರೆಸ್ಕೊಂಡು ನಾವು ಜೀವನದ ಪೂರ್ತಿ ಕೊರಗೋ ಹಾಗೆ ಮಾಡಿದ್ದಾಳೆ. ಈಗ ಸಾಯ್ತಿದೆ ಸಾಯ್ತಿದೆ ಅಂತ ನಮ್ಮನ್ನ ಹೆದರಿಸ್ತಾ ಇದ್ದಾಳೆ. ಆಗ್ಬಾರದು ಆಗ ಹೋಗಿದೆ, ಅದನ್ನೇ ಮನಸ್ಸಲ್ಲಿಟ್ಕೊಂಡು ನೋಡಮ್ಮ, ನಿನ್ನ ಉಳಿದ ಆಯಸ್ಸನ್ನ ನಿನ್ನಂತ ನತದೃಷ್ಟ ಅಭಿಲಯರ ಸೇವೆಗೆ ಮುಡಿಪಾಗಿಡು. ಏಡ್ಸ್ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸು. ಒಂದು ಕೆಲಸ ಮಾಡೋಣ, ಸರ್ಕಾರನ ಬೇರೆ ಬೇರೆ ಸಂಘಗಳನ್ನ ಅಪ್ರೋಚ್ ಮಾಡೋಣ, ಅವರೆಲ್ಲರ ಸಹಾಯದಿಂದ ನೊಂದ ಮಹಿಳೆಯರಿಗೋಸ್ಕರ ಅಭಯಾಶ್ರಮ ಕಟ್ಟೋಣ. ನಿಮ್ ಜೊತೆ ನಾವೆಲ್ಲ ಇರ್ತೀವಿ. ಹೌದು, ನಾನು ನಿಮ್ ಜೊತೆ ಸೇರ್ಕೋತೀನಿ. ನನ್ನಿಂದ ಏನ್ ಸಹಾಯ ಮಾಡಕ್ಕಾಗುತ್ತೋ ಖಂಡಿತ ಮಾಡ್ತೀನಿ. ಅಕ್ಕ, ನಾನು ನಿಮ್ ಜೊತೆ ಸೇರ್ಕೊಂತೀನಿ, ನನ್ ಕೈಲ ಸಹಾಯ ಮಾಡ್ತೀನಿ. ಮೊದ್ಲಿಗೆ ಬರ್ಬೇಕಾಗಿರೋ ಆಸ್ತಿನ ಅಭಿಲಾಶ್ರಮಕ್ಕೆ ಕೊಡ್ತೀನಿ ಸರ್. ಆದ್ರೆ ಅಭಿಲಾಶ್ರಮಕ್ಕೆ ಕಟ್ಟೋದ್ರಲ್ಲಿ ಅವಳ ಜೊತೆ ಕೈ ಜೋಡಿಸೋ ಅದೃಷ್ಟನಾದ್ರೂ ಸಿಗ್ಲಿ. ದರಬಿಡಿ 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 ಸರ್, ದರಬಿಡು. ನಮಸ್ಕಾರ ಸರ್. ನಮಸ್ಕಾರ ರಮ್ಯಾ. ಸರ್, ಎಲ್ಲ ವಿಷಯನು ಕೇಳದ್ನಮ್ಮ, ನಿಜವಾಗ್ಲೂ ನಿನ್ನ ಸಾಧನೆ ಎಲ್ಲರೂ ಮೆಚ್ಕೊಳ್ಳುವಂತದ್ದು. ನಾನ್ ಹಾಳಾದ್ರೆ ನನ್ ಜೊತೆಲಿ ಇರೋರು ಹಾಳಾಗ್ಲಿ ಅಂತ ಯೋಚನೆ ಮಾಡಿ ಈ ಸಮಾಜದಲ್ಲಿ ನಿನ್ನಂತವಳನ್ನ ನೋಡಿ ಬೇರೆಯವ್ರ ಪಾಠ ಕಲಿಬೇಕು. ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಲೇಬೇಕು, ಇದು ಪ್ರಕೃತಿ ನಿಯಮ. ಮನುಷ್ಯ ನಾನಾ ರೀತಿಯಾಗಿ ಸಾಯ್ತಾ ಇರ್ತಾನೆ, ಆದ್ರೆ ಏಡ್ಸ್ ಅನ್ನೋದು ಮಾರಕ ರೋಗವೇ ಹೊರತು ಅದು ಸಾಂಕ್ರಾಮಿಕ ರೋಗ ಅಲ್ಲ. ನಿನ್ನಂತ ಏಡ್ಸ್ ಪೇಷಂಟ್ಗಳು ಇತರರಂತೆ ಎಲ್ಲರ ಜೊತೆ ಬೆರೆತು ಬಾಳಬಹುದು, ಇದರಿಂದ ಯಾರಿಗೂ ಏನ್ ತೊಂದರೆ ಆಗೋಲ್ಲ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರೂವ್ ಮಾಡಿದೆ. ಇದರ ಅರಿವು ಮೂಡಿಸೋದಕ್ಕೆ ಜನತೆಗೋಸ್ಕರ ಪ್ರಚಾರಕ್ಕಾಗಿ ನಮ್ಮ ಸರ್ಕಾರ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡ್ತಾ ಇದೆ. ಇನ್ನು ಮುಂದೆ ಯಾವುದೇ ಏಡ್ಸ್ ಪೇಷಂಟ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸರ್ಕಾರದಲ್ಲಿ ನಿಮ್ಮಂತವ್ರಿಗೋಸ್ಕರನೇ ಒಂದು ಆಶಯ ನೆಲೆಗಳನ್ನು ತೆರೆದು ಅದರಲ್ಲಿ ಸ್ವಂತ ಉದ್ಯೋಗದ ಅವಕಾಶ ಮತ್ತು ಸರ್ಕಾರದ ಕೆಲಸಗಳಲ್ಲಿ ನಿಮ್ಮಂತವ್ರಿಗೋಸ್ಕರನೇ ಮೀಸಲಾತಿ ಇಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟು ಅದನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಅನ್ನೋ ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸರ್, ಈ ನ್ಯೂಸ್ ನಾನು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ತೀನಿ, ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರಬೇಕಾದವ್ರು ನೀವು. ಖಂಡಿತವಾಗಿ. ಹೌದು ಸರ್, ಅಷ್ಟು ಮಾಡಿ, ನಿಮಗೆ ಪುಣ್ಯ ಬರುತ್ತೆ.